ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಸೊ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಅತಿ ನಿಮ್ಮ ಪ್ರೀತಿಯ ವಿಜಯ ರಾಜ್ ಧನ್ಯವಾದಗಳು ಓಕೆ ರೈಟ್ ಸೊ ಯಾಕಂದರೆ ಅಲ್ಲಿ ಅಲ್ಲಿಂದ ಬಂದಿರುವಂಥದ್ದು ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಫೈ ಮಾಡಿ ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಅಷ್ಟೇ ಮಾಡ್ತಾಯಿದ್ದೆ ಅವರು ಬೇರೆ ಏನು ಮಾಡ್ತಾ ಇಲ್ಲ ಓಕೆ ರೈಟ್ ಗೊತ್ತಾಯ್ತು ಸೊ ನಾನು ಆ ಲಗ್ನಗಳ ಬಗ್ಗೆ ಮಾತಾಡಿದೆ ಯಾವ ಯಾವ ಲಗ್ನಕ್ಕೆ ಯಾವ ದಶೆ ಬಂದಾಗ ಏನು ಘಟನೆ ಘಟಿಸಬೋದು ಅಥವಾ ಏನು ಆಗ್ಬೋದು ಎಂಬುದರ ಬಗ್ಗೆ ನಿಮಗೆ ಸೂಕ್ಷ್ಮ ರೀತಿಯಲ್ಲಿ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸೊ ಅದನ್ನು ಮತ್ತೆ ಇವತ್ತು ಮುಂದುವರಿಸುವಂಥ ಕೆಲಸ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲಿವರೆಗೂ ಹೇಳಿದೆ ನನಗೆ ನೆನಪಿಲ್ಲ ಓಕೆ ಸೊ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಸಿಂಹ ಲಗ್ನಕ್ಕೆ ಯೋಗಕಾರಕ ಗ್ರಹ ಅಲ್ವಾ ಅಯೋಗಕಾರಕ ಗ್ರಹ ಯಾರು ಇರ್ತಾರಪ್ಪ ಆ್ಯಕ್ಚುಲಿ ಬುಧ ಸಿಂಹಲಗ್ನಕ್ಕೆ ಬುಧ ಯೋಗಕಾರಕ ತುಂಬ ಚೆನ್ನಾಗಿದೆ ಮಾರಕಾಧೀಶ ಒಂದು ಕಡೆಯಲ್ಲಿ ಬಟ್ ಆದ ಲಾಭಾಧಿಪತಿ ಮತ್ತು ನಮ್ಮ ಲಗ್ನಕ್ಕೆ ಸಪೋರ್ಟ್ ಮಾಡ್ತಾನೆ ತುಂಬ ಚೆನ್ನಾಗಿ ಯಾಕಂದರೆ ಸೂರ್ಯನ ಫ್ರೆಂಡ್ ಆತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಈ ಒಂದು ಬುಧನ ದಶೆ ನಡೆದಾಗ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಲಾಭದ ವಿಚಾರ ಜೊತೆಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯದ ವಿಚಾರ ಕೂಡ ಕೆಲವೊಂದು ಬಾರಿ ವೇರಿಯೇಷನ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದೊಂದು ನೆನ್ಪಿಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ಯಾವಾಗ ಬುಧನ ದಶೆ ನಡೆಯುತ್ತೆ ಬುಧನ ದಶೆ ಬಲ್ಲೇ ನಿಮ್ಮ ಜಾತಕಲ್ಲಿ ಬುಧನ ಪೊಸಿಷನ್ ಹೇಗೆ ಬೇಕಾದರೂ ಇರಲಿ ಎಲ್ಲಿ ಬೇಕಾದರೂ ಇರಲಿ ಬಟ್ ಬುಧ ದಶೆ ನಡೆಯುವಾಗ ಏನಾಗುತ್ತೆ ನಿಮಗೆ ಆರೋಗ್ಯದ ವಿಚಾರ ಬಹಳಷ್ಟು ಗಮನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅಥವಾ ಎಲ್ಲಿಂದ ಪೆಟ್ಟುಕೊಡ್ತಾನೆ ಅಂತ ಗೊತ್ತಾಗಲ್ಲ ಯಾಕಂದರೆ ನ್ಯಾಚುರಲ್ ಅಧಿಪತಿಯತ ರೋಗ ಋಣ ರಿಪುವಿಗೆ ಸಂಬಂಧಪಟ್ಟಂತೆ ಯಾಕಂದರೆ ಅಲ್ಲಿ ಆರನೇ ಮನೆ ಆರನೇ ಮನೆಯಲ್ಲಿ ನೋಡಿ ಕಾರಕತ್ವ ಬೇರೆ ಇರ್ತದೆ ವಿಷಯ ಬೇರೆ ಬಟ್ ಕನ್ಯಾರಾಶಿ ಕನ್ಯಾರಾಶಿ ಅಂದ್ರೆ ಅದು ನ್ಯಾಚುರಲ್ ಆಗಿ ರೋಗ ಋಣ ರಿಪು ಓಕೆ ಸೊ ಅದಕ್ಕೋಸ್ಕರ ಅದರ ಅಧಿಪತಿನೇ ಬುಧ ಅಂದಾಗ ಅಥವಾ ಎಲ್ಲೊಂದು ಕಡೆ ಪೆಟ್ಟುಕೊಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದನ್ನು ನೆನ್ಪಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ ರೈಟ್ ತಾನೇ ಓಕೆ ನಾನು ಸ್ವಾರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಬುಧ ದಶೆ ಬಂದಾಗ ಬಿಸ್ನೆಸ್ ಮಾಡಲಿಕ್ಕೆ ಮನಸ್ಸಾಗುತ್ತೆ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗುತ್ತೆ ಎರಡೆರಡು ಕೆಲಸ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗುತ್ತೆ ಬಿಸ್ನೆಸ್ ಮಲ್ಟಿಪಲ್ ಆಗಿ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗುತ್ತೆ ಮಾಡ್ಕೊಳ್ತೀರ ಸಕ್ಸಸ್ ಕೂಡ ಇದ್ದಾರೆ ತೊಂದರೆ ಇಲ್ಲ ಬಟ್ ಆರೋಗ್ಯ ಕೂಡ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಒಂದೊಂದು ನೆನಪಿಟ್ಕೊಳ್ಳಿ ಈ ಜಾತಕ ಅಂತ ಏನೋ ಅದು ಎಲ್ಲ ವಿಷಯಗಳನ್ನು ಕೂಡ ತೆರೆದಿಡುತ್ತೆ ನಿಮ್ಮ ಮುಂದೆ ಅದನ್ನು ರೀಡ್ ಮಾಡಲಿಕ್ಕೆ ನಿಮಗೆ ಗೊತ್ತಿದ್ರೆ ಗೊತ್ತಿಲ್ಲದಾಗ ಏನು ಮಾಡೋಕ್ಕಾಗಲ್ಲ ರೈಟ್ ಈಗ ತುಂಬ ಜನಕ್ಕೆ ಏನಾಗುತ್ತೆ ಈ ಮರಣ ಮರಣ ಅಂತ ರೈಟ್ ತಾನೇ ಮರಣ ಯಾರೋ ಜ್ಯೋತಿಷ್ಗಳಿಗೇನೇ ಮರಣ ಗೊತ್ತಿಲ್ಲ ಅವ್ರಿಗೆ ಅವ್ರದ್ದು ವಿಷಯ ಗೊತ್ತಿಲ್ಲ ಇದು ಗೊತ್ತಿಲ್ಲ ಏ ಅವ್ರಿಗೆ ಗೊತ್ತಿರ್ಬೋದು ನಿಮ್ಗೇನು ಗೊತ್ತೋ ಅವ್ರಿಗೆ ಗೊತ್ತಿತ್ತಾ ಅಂತ ರೈಟ್ ತಾನೇ ಸೊ ಇದು ವಿಷಯ ಓಕೆ ಇಲ್ಲಿ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಇಲ್ಲೇನಾಗುತ್ತೆ ಯಾವಾಗ ನೀವು ಮರಣ ಗೊತ್ತಿಲ್ಲ ಗೊತ್ತಿದೆ ಅಲ್ವಾ ಸೊ ಎಂತೆಂತಹ ಹಿರಿಯರಿಗೆ ಜ್ಯೋತಿಷಾಸ್ತ್ರ ಇರ್ಬೋದು ಅಥವಾ ಎಂತೆಂಥ ಭವಿಷ್ಯ ನುಡಿಯವರು ಕೂಡ ಮರಣಂತೂ ಬಂದಿದೆ ಮರಣದಿಂದ ಯಾರು ಕೂಡ ಇಷ್ಟವರಿಗೆ ಮುಕ್ತರಾಗಿಲ್ಲ ರೈಟ್ ತಾನೆ ಅದು ಅವರ ಕರ್ಮಾನುಸಾರ ಬಂದಿರ್ತದೆ ಏನೇ ಇದ್ದರೂ ಕೂಡ ಅವರು ಅವರವರ ಕರ್ಮ ಹೇಗಿರ್ತದೆ ಆ ರೀತಿ ಬಂದಿರ್ಬೋದು ವಿಷಯ ಬೇರೆ ರೈಟ್ ತಾನೆ ಬಟ್ ಅದು ಗೊತ್ತಾಗೋದಿಲ್ಲ ಎನ್ನುವುದು ತುಂಬ ತಪ್ಪಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಜಾತಕದಲ್ಲಿ ಯಾವಾಗ ಅಷ್ಟಮಾಧಿಪತಿಯ ದಶೆ ನಡೀತದೆ ಅಷ್ಟಮ ಸ್ಥಾನನೇ ಆಯುಷ್ಯಕ್ಕೆ ಸಂಬಂಧಪಟ್ಟದ್ದು ಅಷ್ಟಮಾಧಿಪತಿಯ ದಶೆ ಅಷ್ಟಮ ಸ್ಥಾನಕ್ಕೆ ಕನೆಕ್ಷನ್ ಬಂತು ಆ ಮೂಮೆಂಟಲ್ಲಿ ಎಣಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಅಥವಾ ಆಯುಷ್ಯದಲ್ಲಿ ಅದೇನೋ ಏರುಪೇರು ಆಗುವುದಿದೆ ಅಂತ ಒಂದು ಇಂಡಿಕೇಷನ್ ಆಲ್ರೆಡಿ ಬಂತು ಓಕೆನಾ ಈಗ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೂ ಸಾಧ್ಯತೆ ಉಂಟು ಓಕೆ ಈಗ ಯಾರಿಗಾದ್ರೂ ನಾಲೆಜ್ ಇದೆ ಅವ್ನಿಗೆ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಣಿಸ್ಕೊಳ್ಳಿ ನಿಮ್ಮದು ವೃಷಭಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಕೊಡ್ತೀನಿ ವೃಷಭಲಗ್ನ ಜಾತಕ ಅಂತ ಇಟ್ಕೊಳ್ಳೋಣ ಎಂಟನೇ ಮನೆಯಲ್ಲಿ ಗುರುವಿನ ಮನೆ ಬರುತ್ತೆ ಯಾವುದು ಧನು ರಾಶಿ ಬರುತ್ತೆ ಈಗ ವೃಷಭಲಗ್ನದವ್ರಿಗೆ ಯಾವಾಗ ಗುರುವಿನ ದಶೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಎಂಟನೇ ಮನೆ ಆ್ಯಕ್ಟಿವೇಟ್ ಆಯಿತು ಈಗ ಓಕೆನಾ ಸೊ ಈಗ ಅವ್ರಿಗೇನಾಯಿತು ಆರೋಗ್ಯದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಬರ್ಬೋದು ಅಥವಾ ಅವರಿಗೆ ವಿಶೇಷ ರೀತಿಯಲ್ಲಿ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ರೈಟಾ ಇನ್ನೂ ಆ ಎಂಟನೇ ಮನೆಯಲ್ಲಿ ಯಾರೆಲ್ಲ ಪ್ಲಾನೆಟ್ಸ್ ಉಂಟು ಅದನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಏನಾಗುತ್ತೆ ಅಂತ ಬಟ್ ಇದನ್ನು ಬೈಪಾಸ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಹೇಗೆ ಮಾಡ್ಬೋದು ರೈಟಾ ಈಗ ಫಾರ್ ಎಕ್ಸಾಂಪಲ್ ನೀವೊಬ್ಬ ಟೀಚರ್ ಅಂತ ಇಟ್ಕೊಳ್ಳೋಣ ಅಥವಾ ನೀವೊಬ್ಬ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆ ನಾಲೆಜ್ ಇದೆ ಅದನ್ನು ಬೇರೆಯವರಿಗೆ ಹಂಚ್ತೀರಿ ಅಂತ ಇಟ್ಕೊಳ್ಳೋಣ ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ ಅಥವಾ ಮಕ್ಕಳಿಗೆ ಟ್ಯೂಷನ್ ಕೊಡ್ತೀರಿ ಅಂತ ಇಟ್ಕೊಳ್ಳೋಣ ಮಕ್ಕಳ ಒಂದು ಬೆಳವಣಿಗೆಗೆ ಬೇಕಾಗಿ ನೀವು ಸಹಾಯ ಮಾಡ್ತೀರಿ ಅಂತ ಇಟ್ಕೊ ಹಾಗೇನಾಯಿತು ಎಂಟನೇ ಮನೆಯಿಂದ ಗುರುವಿನಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವಿಟಿ ಅನ್ನೋದು ಬೈಪಾಸ್ ಆಗ್ತಾ ಹೋಯ್ತು ಓಕೆ ಈಗ ದೊಡ್ಡ ಮಟ್ಟಿಗೆ ಏನು ಸಮಸ್ಯೆ ಬರಬೇಕು ಅದು ಬರಲ್ಲ ನಿಮಗೆ ಇದು ಪಕ್ಕಾ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಕೆಲಸ ಮಾಡೋದು ರೈಟ್ ತಾನೆ ಇದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿರುವಂಥದ್ದು ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕು ರೈಟ್ ತಾನೆ ಓಕೆನಾ ಇನ್ನೊಂದು ವಿಷಯ ಏನಂದ್ರೆ ಆಯುಷ್ಯಕಾರಕ ಬಂದು ಶನಿ ಅದೇ ರೀತಿ ಶನಿಯ ದಶೆ ನಡೆದಾಗ ಕೂಡ ಯಾತೋ ಮೃತ್ಯು ಯಾತೋ ಮೃತ್ಯು ತುಲ್ಯ ಕಷ್ಟ ಆತ ಕೊಟ್ಟೆ ಕೊಡ್ತಾನೆ ಅಲ್ವಾ ಅವನ ವಿಷಯ ಇರುವಂಥದ್ದಲ್ವ ಆಗ ಶನಿಗೆ ಬೇಕಾದಂತೆ ನೀವು ನಡೆದಾಗ ಶನಿಗೆ ಏನು ಇಷ್ಟ ಆಗುತ್ತೆ ಅವನಿಗೆ ನೀವು ಮೆಹನತ್ ಮಾಡಬೇಕು ಅಲ್ವಾ ನೀವು ಕಷ್ಟಪಡಬೇಕು ಅಲ್ವಾ ನೀವು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ನಿಮ್ಮ ವರ್ಗದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ನಿಮ್ಮ ಲೇಬರ್ ವರ್ಗ ಇರ್ತಾರೆ ಅಥವಾ ಸೇವಕ ವರ್ಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ಏನೋ ಸಹಾಯ ಮಾಡಲಿಕ್ಕೊಂಡು ಅದನ್ನು ಮಾಡಬೇಕು ಆಗ ಶನಿ ಮಹಾರಾಜ ಅಂತ ತೊಂದರೆ ಬರಲ್ಲ ನೀವು ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಇದು ವಿಷ ವಿಚಾರ ಅಲ್ವಾ ನೋಡಿ ಅಲ್ಲಿ ಏನಾಗುತ್ತೆ ಸೂಕ್ಷ್ಮ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ನಿಮಗೆ ಅದು ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ಹಾಂ ಇನ್ನೂ ನಿಮ್ಮ ಜಾತಕ ಕತೆ ಹೇಳುತ್ತೆ ಏನುಂಟು ನಿನ್ನ ಜಾತಕದಲ್ಲಿ ರೈಟಾ ಬಟ್ ಆ ಜಾತಕ ಪರ್ಫೆಕ್ಟ್ ಆಗಿರಬೇಕು ಸಮಯ ಸರಿಯಾಗಿರಬೇಕು ಲಗ್ನ ಕರೆಕ್ಟಾಗಿರಬೇಕು ಅಂದರೆ ಪ್ರಿಡಿಕ್ಷನ್ ಬರುವಂಥ ಸಾಧ್ಯತೆಗಳು ತೀರ ಬಂದೇ ಬರುತ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಇನ್ನು ಯಾವ ರೀತಿಯಾಗಿ ಈ ಒಂದು ಮರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜಾತಕ ವರ್ಕ್ ಆಗುತ್ತೆ ಖಂಡಿತ ಅದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾವತ್ತಿದ್ರೂ ಕೂಡ ಪ್ರಿಕಾಷನ್ ತಗೊಳ್ಳಿಕ್ಕೆ ನಿಮ್ಮಿಂದ ಆಗಬಹುದು ಅಂತ ಹೇಳ್ತೇನೆ ಹೇಗಿರ್ತದೆ ಹೇಳಿಕೊಡ್ತೇನೆ ಆ ಶನಿ ಮಹಾರಾಜನ ಬಗ್ಗೆ ಹೇಳಿದ್ದೀನಿ ನಿಮ್ಮ ಶನಿ ಮಹಾರಾಜ ಸಮೇತ ಮೃತ್ಯು ತುಲ್ಯ ಕಷ್ಟವನ್ನ ಕೊಡಬಲ್ಲ ಆತನ ದಶಾಭುಕ್ತಿ ನಡೆದಾಗ ಅಥವಾ ಕೆಲವೊಮ್ಮೆ ಮರಣವನ್ನೇ ಕೊಡಬಲ್ಲ ಏಜ್ ಆಗಿದ್ರೆ ಅಥವಾ ಏನಾದ್ರೂ ಸಮಸ್ಯೆ ಹೇಗೆ ಕೊಡ್ತಾನ ಏನಾದ್ರೂ ಪ್ರೊಸೀಜರ್ ಇರ್ತದೆ ಖಂಡಿತ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ಓಕೆ ಸರಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು

ಹ ಅರ್ಥ ಆಯ್ತಾ ಸರ್ ಅವನ ಹತ್ರ ಕೇಳಿಸ್ಕೊಳ್ಳಿ ಅವ್ನಿಗೆ ಏನ್ ಬೇಕು ಅಂತ ಅವನ ಹತ್ರ ಕೇಳಿಸಿಕೊಳ್ಳಿ ಅವ್ನಿಗೆ ಏನು ಬೇಕು ಅಂತ ಸೊ ಗೊತ್ತಾಗುತ್ತೆ ನೋಡಿ ಇಂಥದ್ದೆಲ್ಲ ಅನ್ನ ದಯವಿಟ್ಟು ಆನ್ಲೈನಲ್ಲಿ ಕೇಳಬೇಡಿಪ್ಪ ನನ್ನ ಮಗನಿಗೆ ಏನು ಯಾಕಂದ್ರೆ ಅವನ ಜೀವನದ ಪ್ರಶ್ನೆ ಅದು ನಾನು ಇಲ್ಲಿ ಒಂದು ಸೆಕೆಂಡಲ್ಲಿ ಹೇಳಲಿಕ್ಕೆ ಆಗುತ್ತೆ ಅದನ್ನು ಇಟ್ಕೊಂಡು ರೈಟ್ ಅರ್ಥ ಮಾಡ್ಕೊಳ್ಳಿ ಓಕೆ ಕಾಮನ್ ಸೆನ್ಸ್ ಬೇಕು ರೈಟ್ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಅಲ್ವಾ ಅದನ್ನು ಒಂದು ಸೆಕೆಂಡ್ ಎರಡು ಸೆಕೆಂಡಲ್ಲಿ ಹೇಳಿಬಿಟ್ಟು ನಾಳೆ ಏನಾದರೂ ಅವ್ನು ಮಾಡಿದ ಅವ್ನು ಡ್ರಾಪ್ ಮಾಡಿದ ಸೊ ಬ್ಲೇಮ್ ಯಾರ ಮೇಲೆ ನನ್ನ ಮೇಲೆ ಅಲ್ವಾ ವಿಜಯರಾಜ್ ಹೇಳಿದ್ರು ಹಾಗೆ ಮಾಡೋದು ನಾ ಮಾಡಿದೆ ಅದು ಆಗಲಿಲ್ಲ ಸೊ ಅದು ನನಗಂತೂ ಬೇಕಾಗಿಲ್ಲ ಅದಕ್ಕೆ ಇಂಥದ್ದೆಲ್ಲ ಟಫ್ ಪ್ರಶ್ನೆ ಇದ್ದಾಗ ನೇರವಾಗಿ ಭೇಟಿ ಮಾಡಿ ಅಥವಾ ನಿಮಗೆ ಯಾರಾದರೂ ಜ್ಯೋತಿಷ್ಗಳು ಒಳ್ಳೆಯವರಿದ್ದರೆ ಅವ್ರ ಹತ್ರ ಕೇಳಿಸ್ಕೊಳ್ಳಿ ಅದು ಚೆನ್ನಾಗಿ ವರ್ಕ್ ಆಗಿದೆ ಅಲ್ವ ಕೆಲವರೆಲ್ಲ ಮ್ಯಾಚ್ ಈಗ ಅಲ್ವಾ ಮ್ಯಾಚ್ ನನ್ನ ಮಗಳ ವಿಚಾರದ ಮ್ಯಾಚ್ ಮೇಕಿಂಗ್ ಮಾಡಿ ಮ್ಯಾಚ್ ಮೇಕಿಂಗ್ ಎಲ್ಲ ಫೋನಲ್ಲೇ ಆಗುತ್ತಾ ಬಂದು ಕೂತ್ಕೊಳ್ಬೇಕು ಎದುರುಗಡೆ ರೈಟ್ ಆಗ ಮ್ಯಾಚ್ ಮೇಕಿಂಗ್ ಮಾಡುವ ಅದಕ್ಕೋಸ್ಕರ ಅಂತ ಟಫ್ ಲೆವೆಲ್ ಇರ್ತದೆ ಆಗ ನೋಡ್ಕೊಳ್ಬೇಕಾದನ್ನ ರೈಟ್ ತಾನೇ ಈಗ ಕೆಲವರೆಲ್ಲ ವಿದೇಶಕ್ಕೆ ಹೋಗಿರ್ತಾರೆ ಕೇಳಿ ಕೂಡ ಇರೋದಿಲ್ಲ ನೋಡಿ ಯಾವತ್ತು ನೆನಪಿಟ್ಕೊಳ್ಳಿ ಅಲ್ವ ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಕಷ್ಟ ಪಡ್ತಾರೆ ಮತ್ತೆ ಅಲ್ವಾ ಮತ್ತು ಜಾತಕ ಬರ್ತಾರೆ ನನ್ನ ಮಗು ವಿದೇಶಕ್ಕೆ ಹೋಗಿದ್ದಾನೆ ನನ್ನ ಮಗಳು ವಿದೇಶಕ್ಕೆ ಹೋಗಿದ್ದಾಳೆ ಅವಳು ಕಷ್ಟ ಪಡ್ತಾರೆ ನೀವು ಕಳ್ಸಿದ್ದೆ ಯಾಕೆ ಯಾರ ಹತ್ರ ಕೇಳಿ ಕಳಿಸಿದ್ದೀರಾ ಜಾತಕದಲ್ಲಿ ನೋಡ್ಕೊಳ್ಳಿ ಹನ್ನೆರಡನೇ ಮನೇಲಿ ಯಾರಿದ್ದಾರೆ ಹನ್ನೆರಡನೇ ಮನೇಲಿ ಕುಜ ಬಂದುಬಿಟ್ಟ ರಾಹು ಬಂದುಬಿಟ್ಟ ಶನಿ ಬಂದುಬಿಟ್ಟು ಬಿಟ್ಟ ಕೇತು ಬಂದುಬಿಟ್ಟ ಅಥವಾ ಕುಜ ಮತ್ತೆ ಕುಜ ಮತ್ತು ರಾಹುವಿನ ಸಂಯೋಗ ಬಂದ್ಬಿಡ್ತು ಶನಿ ಮತ್ತು ಶನಿ ಮತ್ತು ಕುಜನ ಸಂಯೋಗ ಹನ್ನೆರಡನೇ ಮನೆ ಹನ್ನೊಂದನೇ ಮನೆ ಸೊ ಅಲ್ಲಿ ಹೋಗಿ ಕಷ್ಟಪಟ್ಟೇ ಬರ್ತಾರೆ ಅಲ್ವಾ ಇದು ನೇರವಾಗಿರುವಂಥದ್ದು ಅಲ್ವಾ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ನಾನು ಶನಿ ಮಹಾರಾಜನ ಬಗ್ಗೆ ಮಾತಾಡಿದೆ ಇಲ್ಲಿ ಏನಾಗುತ್ತೆ ಈಗ ಎನ್ಸ್ಕೊಳ್ಳಿ ಶನಿಯ ದಶೆ ಉಂಟು ಶನಿ ಭಕ್ತಿ ಉಂಟು ಅಥವಾ ರಾಹು ಕೆಲವೊಮ್ಮೆ ರಾಹು ದಶೆ ಕೂಡ ಕೆಲವೊಮ್ಮೆ ಶನಿ ದಶೆ ಕೂಡ ಬಟ್ ಶನಿ ದಶೆ ಬಹಳ ವಿಶೇಷವಾಗಿರುವಂಥದ್ದು ಈಗ ಶನಿ ಮಹಾರಾಜ ಎಲ್ಲಿದ್ದಾನೆ ಅಲ್ವಾ ಶನಿ ಮಹಾರಾಜ ನಿಮ್ಮ ಜಾತಕದ ಎಲ್ಲಿದ್ದಾನೆ ಅಲ್ಲಿ ನಿಮಗೆ ಏರಿಳಿತಗಳು ಜಾಸ್ತಿ ಅಲ್ವಾ ವಿಪರೀತ ರೀತಿಯಲ್ಲಿ ಏರಿಳಿತ ಇದ್ದೇ ಇರ್ತದೆ ಏರಿಳಿತ ಬಂದೇ ಬರ್ತದೆ ಅಂತೂ ಪಡಲೇಬೇಕು ನೀವು ಅದೊಂದು ಪರಿಸ್ಥಿತಿ ತುಂಬ ಕಷ್ಟಪಡಬೇಕಾಗುತ್ತೆ ರೈಟ್ ತಾನೇ ತುಂಬ ಕಷ್ಟಪಡಬೇಕಾದಂತಹ ಅನಿವಾರ್ಯತೆ ಉಂಟು ರೈಟಾ ಸೊ ಇದು ವಿಷಯ ಆನಂತರ ಒಂದು ವೇಳೆ ಅಂಚ್ಕೊಳ್ಳಿ ಆ ಶನಿ ಮಹಾರಾಜನಿಗೆ ಎದುರುಗಡೆ ಕುಜ ಬಂದುಬಿಟ್ಟ ಅಂತ ಇಟ್ಕೊಳ್ಳಿ ಓಕೆ ಶನಿ ಮಹಾರಾಜ ಎದುರುಗಡೆ ಕುಜ ಬಂದುಬಿಟ್ಟ ಸೊ ಡೆಫಿನೆಟ್ ಆಗಿದ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಯಾತೋ ಆಕ್ಸಿಡೆಂಟ್ ಆಗುತ್ತೆ ಆಯುಷ್ಯದಲ್ಲೇ ತೊಂದರೆ ಬರ್ಬೋದು ಜೀವಕ್ಕೆ ಅಪಾಯ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಘಟನೆ ಘಟಿಸ್ತದೆ ಇದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಅದೇ ರೀತಿ ರಾಹುವಿನ ಎದುರುಗಡೆ ಕುಜ ಬಂದರೂ ಕೂಡ ಶನಿಯ ಎದುರುಗಡೆ ಕುಜ ಬಂದರೂ ಕೂಡ ಆನಂತರ ನಿಮಗೆ ಶನಿ ಮತ್ತು ರಾಹು ಒಟ್ಟು ಸೇರಿಕೊಂಡು ಶನಿಯ ಎದುರುಗಡೆ ಕೇತು ಬಂದಾಗ ಕೂಡ ಸೊ ಬಹಳ ಸಮಸ್ಯೆಯನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಉಂಟು ಅದರ ದಶಾಭುಕ್ತಿ ಕಾಲದಲ್ಲಿ ಈ ಸಂದರ್ಭದಲ್ಲಿ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಪೆಟ್ಟು ಬೀಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಾನು ಒಬ್ಬರ ಜಾತಕ ನೋಡಿದೆ ಜಾತಕ ನೋಡುವಾಗ ಅದರಲ್ಲಿ ಅವರಿಗೆ ಯಾವ ದಶಾಭುಕ್ತಿ ನಡೀತಾ ಇತ್ತು ಅದರಲ್ಲಿ ರಾಹು ಮತ್ತು ಕುಜ ಕುಜ ದಶೆ ನಡೀತಾ ಇತ್ತು ರಾಹು ಮತ್ತು ಕುಜ ಎದುರು ಎದುರು ಇದ್ದರು ಅವ್ರಿಗೆ ಹೇಳಿದೆ ಅಪ್ಪ ನೀನು ಏನು ಟೂ ವೀಲರಲ್ಲಿ ಹೋಗ್ತೀಯಾ ಫೋರ್ ವೀಲರಲ್ಲಿ ಹೋಗ್ತೀಯಾ ದಯವಿಟ್ಟು ಸ್ಲೋ ಮೂಮೆಂಟಲ್ಲಿ ಹೋಗು ಮತ್ತು ಜಾಗೃತನಾಗಿ ಹೋಗು ದಯವಿಟ್ಟು ಇಲ್ಲ ತೊಂದರೆ ಆಗ್ಬೋದು ನಿನಗೆ ಅಂತ ಐತಾನೆ ಆಯ್ತು ಸರ್ ಆಯ್ತು ಸರ್ ನಾನೇನು ಹಾಗೆಲ್ಲ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ಓಕೆ ನಾನು ಚೆನ್ನಾಗಿ ಹೋಗ್ತೇನೆ ನೀವು ಹೇಳಿದಾಗೆ ಸ್ಲೋ ಮೂಮೆಂಟಲ್ಲಿ ಹೋಗ್ತೇನೆ ಸ್ಪೀಡಾಗಿ ಹೋಗಲ್ಲ ಕಡಿಮೆ ಹಾಗೆ ಓಕೆ ನೋ ಪ್ರಾಬ್ಲಮ್ ಹಾಗೆ ಮಾಡಿ ಓಕೆನಾ ಹೇಳಿ ಬರೀ ಒಂದು ಹದಿನೈದು ದಿನ ಆಗಿದೆ ಓಕೆ ಹದಿನೈದು ದಿನ ಆ ಪ್ರೆಡಿಕ್ಟ್ ಮಾಡಿ ಓಕೆ ಬೈಕ್ ಇಟ್ಕೊಂಡೋದು ಸ್ಪೀಡಾಗಿ ಡರ್ ಅಂತ ಹೇಳಿ ಅದು ಕೂಡ ಮುಖ್ಯ ರಸ್ತೆಯಲ್ಲಿ ಆ ಮೇನ್ ರೋಡಲ್ಲಿ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ತಲೆ ಹೊಡೆದು ಸತ್ ಓಕೆ ಇಂಥ ಪರಿಸ್ಥಿತಿ ರೈಟ್ ಯಾಕೆ ಯಾಕಂದರೆ ಶ ರಾಹು ಮತ್ತು ಕುಜ ಎದುರೆದುರಿದ್ರು ಅದು ಪಕ್ಕ ಅಲ್ಲಿ ಆ್ಯಕ್ಸಿಡೆಂಟ್ ಮಾಡಿಸುವಂಥ ಯೋಗ ಇತ್ತು ಅವ್ರಿಗೆ ಪ್ರೆಡಿ ಅವ್ರಿಗೆ ಪ್ರಿಕಾಷನಾಗಿ ಹೇಳಿ ಕೂಡ ಆಯಿತು ಬಟ್ ಅದನ್ನು ಫಾಲೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಹೋಯ್ತೀಗ ಜೀವ ಅಲ್ಲವಾ ಇಂಥ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಸೊ ಅದಕ್ಕೋಸ್ಕರ ನೀವೆನಿಸ್ಬೇಡಿ ಜಾತಕದಲ್ಲಿ ಮರಣೆ ಆವಾಗ ಏನು ಗೊತ್ತಾಗೋಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ರೈಟಾ ಓಕೆ ಬಟ್ ಪ್ರಿಕಾಷನ್ ಬೇಕು ನೋಡಿ ಅಲ್ಲಿ ಏನಾಗುತ್ತೆ ಈಗ ನೀವೊಂದು ನನ್ನ ಬಳಿ ಕೇಳಲಿಕ್ಕೆ ಬರ್ತೀರಾ ಅಲ್ವಾ ಕೇಳಲಿಕ್ಕೆ ಬರ್ತೀರಾ ಅಲ್ವ ನೀವೇನು ಕೇಳಲಿಕ್ಕೆ ಬರ್ತೀರಾ ನೀವು ಒಳ್ಳೆಯದನ್ನೇ ಕೇಳಲಿಕ್ಕೆ ಬರ್ತೀರಾ ರೈಟಾ ಒಳ್ಳೆಯದನ್ನೇ ಕೇಳಲಿಕ್ಕೆ ಬರ್ತೀರಾ ಆ ವಿಜಯರಾಜು ಏನಾದರೂ ಒಂದು ಒಳ್ಳೆ ಜಾತಕದಲ್ಲಿ ಏನೋ ಒಳ್ಳೆಯದಿದ್ರೆ ಹೇಳ್ಬೋದು ಅಥವಾ ಒಂದು ಅದಕ್ಕೆ ಪರಿಹಾರ ಕೂಡ ಹೇಳ್ಬೋದು ನಮ್ಮ ಜೀವನ ಸುಗಮವಾಗಿ ಸಾಗ್ಬೋದು ನಾವು ಮುಂದೆ ತುಂಬ ಚೆನ್ನಾಗಿರ್ತೇವೆ ಅದನ್ನು ಕೇಳಲಿಕ್ಕೆ ಬಂದಿರ್ತೀರ ಅಲ್ಲಿ ಬಂದು ತಕ್ಷಣ ಸರ್ ನಿಮಗೆ ಬರುವ ತಿಂಗಳು ಸಾಯ್ತೀರಾ ನೀವು ರೈಟಾ ನಿಮ್ಮ ಆಯುಷ್ಯ ಈಗ ಬರುವ ತಿಂಗಳು ಎಂಡ್ ಅಲ್ವಾ ನೀವು ಮನೇಲಿ ಹೋಗಿ ಹಗ್ಗ ಹಾಕೊಂಡೇ ಸಾಯ್ತೀರಾ ಮತ್ತೆ ರೈಟಾ ಅರ್ಥ ಇದೆ ಅರ್ಥ ಆಗುತ್ತಾ ನಿಮಗೆ ಜ್ಯೋತಿಷ್ಗಳು ಅದಕ್ಕೇನೆ ಆಯುಷ್ಯದ ಬಗ್ಗೆ ಮಾತಾಡಲ್ಲ ಯಾರು ಕೂಡ ಸುಮ್ಮನೆದ್ದು ಬಿಡ್ತಾರೆ ಗೊತ್ತಿರ್ತದೆ ಬಿಡ್ತಾರೆ ಅವ್ರಿಗೆ ಅದು ಬೇಕಾಗಿಲ್ಲ ಹೇಳುವಂಥದ್ದು ಹಾಂ ನಿಮಗೆ ಪ್ರಿಕಾಷನ್ ಹೇಳ್ಬೋದು ಅವ್ರು ಅಷ್ಟೇ ಅಲ್ವಾ ಈ ಸಮಯದಲ್ಲಿ ನೀನು ಈ ಸಮಯದಲ್ಲಿ ಹೀಗೆ ಹೀಗಾಗಿ ನೀವೇನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ನಿಮ್ಮ ಹತ್ರ ಅಲ್ವಾ ನೀವು ಇಂಥ ಸಮಯದಲ್ಲಿ ನಿಮಗೆ ಸಾವು ಬರುತ್ತೆ ಅಂದರೆ ಏನು ಮಾಡ್ತೀರಾ ನೀವು ಏನಾದರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಿಮ್ಮ ಇಲ್ಲ ತ ನೀವು ಹಗ್ಗ ಹಾಕ್ಕೊಳ್ಬೇಕು ಅವ್ರದ್ದು ಏನು ಮಾಡುವಾಗಿಲ್ಲ ಅದು ಸಾವು ಒಂದು ತಿಂಗಳ ನಂತರ ಬರಬೇಕು ಅದಕ್ಕಿಂತ ಮುಂಚೆ ನೀವು ಹಗ ಹಾಕ್ಕೊಂಡು ಸಾಯಬೇಕಾದ ಯಾಕಂದರೆ ಟೆನ್ಷನ್ ಆಗುತ್ತೆ ನಮಗೆ ತುಂಬ ರೈಟ್ ಸೊ ನೀವು ಜ್ಯೋತಿಷ್ ಅದಕ್ಕೆ ಜ್ಯೋತಿಷ್ಗಳಿಗೆ ಮೊದಲೇ ಕಲಿಸಲಾಗುತ್ತೆ ಬಂದವರಿಗೆ ಪಾಸಿಟಿವಿಟಿಯನ್ನೇ ಜಾಸ್ತಿ ಹೇಳಬೇಕಂತ ಪಾಸಿಟಿವಿಟಿ ಹೇಳಬೇಕು ಅವರಲ್ಲಿ ಒಂದು ಆಶಾಕಿರಣವನ್ನು ಬೆಳೆಸಿನೇ ಕಳಿಸ್ಬೇಕಂತ ಇಂಡಿಕೇಶನ್ ಉಂಟು ಗುರುಗಳು ಹಾಗೇನೇ ಹೇಳಿಕೊಟ್ಟಿರ್ತಾರೆ ಅದನ್ನೇ ಅವ್ರು ಫಾಲೋ ಮಾಡ್ತಾರೆ ಬೇರೆ ಫಾಲೋ ಮಾಡೋಲ್ಲ ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೆ ನಿಮಗೆ ಜ್ಯೋತಿಷ್ ಏನು ಅಂತ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಈಗ ವೈದ್ಯರ ಬಳಿ ಹೋದರು ಹಾಗೇನೇ ಮಾಡ್ತಾರೆ ಅಷ್ಟೇ ಬೇಕಾದ ಪಾಸಿಟಿವಿಟಿ ಹೇಳ್ತಾರೆ ರೈಟ್ ತಾನೆ ಈಗ ವೈದ್ಯರ ಬಳಿಗೆ ಹೋಗ್ತಾರಪ್ಪ ಏನು ವೈದ್ಯರ ಬಳಿಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಕೂಡ ಕೆಲವೊಮ್ಮೆ ಹೆಣ ಹೊತ್ಕೊಂಡು ಬರಬೇಕಾಗುತ್ತೆ ಯಾಕೆ ವೈದ್ಯರಿಗೆ ಗೊತ್ತಿಲ್ವಾ ಏನು ಮಾಡಬೇಕಂತ ಗೊತ್ತಿದ್ದು ತಾನೆ ಎಲ್ಲ ಗೊತ್ತು ಬಟ್ ನಮ್ಮ ಹಣೆ ಬರ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಖರ್ಚು ಮಾಡೋದು ಮಾಡಿ ಅದೆಲ್ಲ ಅಲ್ಲಿ ಅವ್ರಿಗೆ ಟೆಕ್ನಿಕಲ್ ನಾಲೆಜ್ ಗೊತ್ತಿರ್ತದೆ ಅವರಿಗೆ ಆ ಡಾಕ್ಟ್ರು ಎಲ್ಲ ನಾಲೆಜ್ ಗೊತ್ತಿರ್ತದೆ ಯಾವ ಮದ್ದು ಕೊಡಬೇಕು ಎಲ್ಲ ಗೊತ್ತು ಎಲ್ಲ ಮಾಡಿರ್ತಾರೆ ಆದರೂ ಕೊನೆಗೆ ಅಸಹಾಯಕರಾಗಿಬಿಡ್ತಾರೆ ಯಾಕೆ ಯಾಕಂದರೆ ಆಗೋದಿಲ್ಲ ವಿಧಿಯೇ ಎದುರು ನಡೆಯುವುದಿಲ್ಲ ಕರ್ಮ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಇವತ್ತು ಯಾರಾದರೂ ನಿಮ್ಮ ಥಾಟ್ಸ್ ಆಗಿದೆ ಜ್ಯೋತಿ ಆಗಿ ಅದು ಹೀಗೆ ಅವ್ರಿಗೆ ಗೊತ್ತಾಗೋಲ್ಲ ಗೊತ್ತು ಬೇರೆಯವ್ರಿಗೆ ಏನು ಪ್ರಿಡಿಕ್ಷನ್ ಮಾಡ್ತಾರೆ ಸೊ ಅದರ ಕ್ರಮ ಹೀಗೆ ಯಾಕಂದರೆ ಮೊದಲೇ ನಮಗೆ ಹೇಳಿಕೊಡಲಾಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಂದವರಿಗೆ ಬೇಸರ ಆಗುವಂತೆ ಬಂದವರಿಗೆ ತೊಂದರೆ ಆಗುವಂತೆ ಬಂದವರು ಟೆನ್ಷನ್ ಮಾಡ್ಕೊಳ್ಳುವಂತೆ ಪ್ರಿಡಿಕ್ಟ್ ಮಾಡುವ ಹಾಗೆ ಇಲ್ಲ ಆ ಜಾತಕದಲ್ಲಿ ಏನು ಬೇಕಾದಿರಲಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಹೇಳಿ ಕಳಿಸಬೇಕು ಅಂತ ನಿಯಮ ಇದೆ ಅದೇ ನಿಯಮವನ್ನು ನಾವು ಪಾಲಿಸ್ತಾ ಇರೋದು ಬೇರೆ ಇಲ್ಲ ಈಗ ಆಯುಷ್ಯದ ಬಗ್ಗೆ ಯಾರಿಗೆ ನಾವು ಪ್ರಿಡಿಕ್ಟ್ ಮಾಡ್ತೇವೆ ಸೀರಿಯಸ್ ಇದ್ದವ್ರಿಗೆ ತುಂಬ ಸೀರಿಯಸ್ ಇದ್ದವ್ರಿಗೆ ವೆಂಟಿಲೇಟರ್ನಲ್ಲಿ ಇರ್ತಾರೆ ಆಗೋದಿಲ್ಲ ಅವರಿಗೆ ಅಂಥವರಿಗೆಲ್ಲ ಪ್ರಿಡಿಕ್ಟ್ ಮಾಡ್ಬೋದು ಮಾಡಿಪ್ಪ ಇಂತಹ ದಿನ ಅಲ್ವಾ ಹೆಚ್ಚಾಗಿ ಶನಿವಾರ ದಿನ ಅಥವಾ ನಿಮ್ಮ ಡೇಟಾ ಆ ದಿನದ ಡೇಟ್ ಆಫ್ ಬರ್ತು ಒಂದು ಎಂಟು ಹದಿನೇಳು ಇಪ್ಪತ್ತಾರು ಆದಾಗ ಅಥವಾ ಶನಿ ಇಂಥ ಸಮಯ ಇಸ್ ದ ವೆರಿ ಡೇಂಜರ್ ಆ ಸಮಯದಲ್ಲಿ ಅವರು ಪ್ರಾಣ ಹೋಗುವ ಸಾಧ್ಯತೆ ಉಂಟು ನೀವು ಸ್ವಲ್ಪ ಕ್ಯಾರ್ ತಗೊಳ್ಳಿ ಮತ್ತು ಏನೆಲ್ಲ ಮಾಡಿಕೊಂಡು ಮಾಡಿ ಅಂತ ಹೇಳಿಬಿಡ್ತೇವೆ ಅದು ವಿಷಯ ಬೇರೆ ಯಾಕಂದರೆ ಅದು ವೆಂಟಿಲೇಟರ್ನಲ್ಲಿರುವಾಗ ಇರುವಾಗ ಅದು ಕೂಡ ಅವರು ಪ್ರಶ್ನೆ ಮಾಡಿರುವ ಮೂಮೆಂಟನ್ನು ನೋಡಿದಾಗ ಅದು ಸಾಹು ಅಂತಲೇ ಗೊತ್ತಾಗುತ್ತೆ ರೈಟ್ ಅಥವಾ ಅದು ತುಂಬ ಘಟನೆ ಘಟಿಸಿದೆ ಆ ರೀತಿಯಲ್ಲ ಮತ್ತು ಕೆಲವರಿಗೆಲ್ಲ ಪರಿಹಾರ ಹೇಳಿ ವೆಂಟಿಲೇಟರ್ನಿಂದ ಎದ್ದು ಬಂದವರು ಕೂಡ ಇದ್ದಾರೆ ಇದು ವಿಷಯ ಬೇರೆ ಅಂತ ಹೇಳ್ದೆ ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ಜ್ಯೋತಿಷ್ಯ ಅಂದ್ರೇನು ಜ್ಯೋತಿ ಪ್ಲಸ್ ಈಶ ನಿಮ್ಮ ಬದುಕಿಗೆ ದಾರಿದೀಪ ಅದು ಯಾವತ್ತಿದ್ರು ಕೂಡ ಯಾವತ್ತಿದ್ರು ಕೂಡ ನೀವು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಚೆನ್ನಾಗಿ ಯಾಕಂದರೆ ನೀವು ಅದನ್ನು ನಂಬ್ತೀರಿ ನೀವು ನಂಬಲ್ಲ ಬಟ್ ಅದು ಏನು ಕೆಲಸ ಮಾಡಲಿಕ್ಕೊಂಡು ಅದೊಂದು ಮಾಡಿಯೇ ಮಾಡಿದೆ ನಿಮಗೆ ರೈಟಾ ಈಗ ಒಂದು ಮಾತು ನೆನಪಿಟ್ಕೊಳ್ಳಿ ಯಾರೆಲ್ಲ ಈ ಜ್ಯೋತಿಷದ ಬಗ್ಗೆ ತುಂಬಾ ನೆಗೆಟಿವಿಟಿಯನ್ನು ಇಟ್ಕೊಂಡಿದ್ದಾರೆ ಅಥವಾ ಜ್ಯೋತಿಷ್ಗಳ ಬಗ್ಗೆ ಅಲ್ವಾ ಅವ್ರಿಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಸುಮ್ಮನೆ ಮಂಗ ಮಾಡ್ತಾರೆ ದುಡ್ಡು ಮಾಡ್ತಾರೆ ಆ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾವು ಒಂದು ಮಾತು ನಿಮ್ಮ ಜಾತಕದಲ್ಲಿ ಗುರು ಸರಿ ಇಲ್ಲ ಅಂತ ಇದು ಪಕ್ಕ ನಿಮ್ಮ ಜಾತಕದಲ್ಲಿ ಗುರು ಮಹಾರಾಜ ಕೆಟ್ಟು ಹೋಗಿದೆ ಅದರ ಅರ್ಥ ಏನು ಮನೆಯಲ್ಲಿ ಖುಷಿ ಇಲ್ಲ ಅಲ್ವಾ ಮನೆಯಲ್ಲಿ ಯಾರು ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ಸುಖಾನೇ ಇಲ್ಲ ಅವರ ಕೆಲಸ ಸರಿ ಇಲ್ಲ ಅಥವಾ ಅವ್ರಿಗೆ ಎಷ್ಟು ಇನ್ಕಮ್ ಅಷ್ಟು ಬರ್ತಾ ಇಲ್ಲ ಇನ್ನೊಂದೇನಂದರೆ ಅಭಿವೃದ್ಧಿನೇ ಬಂದಿಲ್ಲ ಅಂತ ಇಷ್ಟವರಿಗೆ ಯಾವ ಅಭಿವೃದ್ಧಿ ಬರಬೇಕು ಅದು ಬಂದಿಲ್ಲ ಇಲ್ಲಿಂದ ಏನು ಖುಷಿ ಬರ್ ನಿಮಗೆ ಬಂದರೆ ಅಂಥವ್ರು ಮಾತ್ರ ಅದನ್ನು ಅಲ್ಲಿ ಹೋಗಿ ಬರೆದಿರ್ತಾರೆ ಅವ್ರದ್ದು ಬೇರೆ ಯಾರು ಕೂಡ ಬರಿಯಲ್ಲ ಯಾರಿಗೆ ಆ ಗುರು ವೀಕಾಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂಥವ್ರು ಹತಾಶರಾಗಿ ಅದನ್ನು ಬರೆದಿರ್ತಾರೋದು ಬೇರೆ ಯಾರು ಕೂಡ ಬರೆದಿರಬೇಕಂತ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದು ವೇಳೆ ನೀವೇ ಬರೆದಿದ್ರೆ ಡೆಫಿನೆಟಾಗಿ ನೀವೇ ಹೋಗಿ ಫೇಸ್ಬುಕ್ಕಲ್ಲಿ ಅದು ಇದು ಜ್ಯೋತಿಷಿಗಳು ಸರಿ ಇಲ್ಲ ಅದು ಇದು ಬರೆದಿದರೆ ಡೆಫಿನೆಟಾಗಿ ನಿಮಗೆ ಗ್ರೋತ್ ಬಂದಿಲ್ಲ ಅಂತ ನಿಮಗೆ ಗ್ರೋತ್ ಕೂಡ ಬಂದಿಲ್ಲ ನಿಮ್ಮ ಮನೆಯಲ್ಲಿ ಖುಷಿ ಕೂಡ ಇಲ್ಲ ಗಂಡು ಮಕ್ಕಳ ವಿಚಾರ ಸಮಸ್ಯೆ ಉಂಟು ನಿಮಗೆ ನಿಮ್ಮ ಮನೆಯ ಪಶ್ಚಿಮದ ಭಾಗ ಇದೆಲ್ಲ ಮತ್ತೆ ಈಶಾನ್ಯದ ಭಾಗ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುವಂತದ್ದು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ರೈಟ್ ಆ ಕರೆಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಓಕೆ ಬಗ್ಗೆ ತಿಳ್ಕೋಬೇಕಮ್ಮ

ಹಾಂ ಓಕೆ ನಾನು ಹೇಳಿಬಿಡ್ತೀನಿ ಅಮ್ಮ ನೋಡಿ ಅವರಿಗೆ ರಾಹು ದಶೆ ನಡೀತಾ ರೈಟ್ ರಾಹು ದಶೆ ರಾಹು ಇದನ್ನು ಆಶ್ಲೇಷ ನಕ್ಷತ್ರದಲ್ಲಿ ನಕ್ಷತ್ರಾಧಿಪತಿ ಭಾಗ್ಯದಲ್ಲಿ ಪರವಾಗಿಲ್ಲ ಬಟ್ ಇದರಲ್ಲಿ ಏನೋ ಏನು ತೋರಿಸೋಂಥಂದರೆ ಎಲ್ಲೊಂದು ಕಡೆ ದೂರದಿಂದ ಹುಡುಗ ಬರಬೇಕಂತ ಇಂಡಿಕೇಶನ್ ಅಮ್ಮ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ವಿದೇಶದಲ್ಲಿರುವಂಥವ್ ದೂರ ಇರುವಂಥ ಹುಡುಗ ಬರಬೇಕಂತ ಮೊದಲೇ ಒಂದು ಇದೆ ಖಂಡಿತ ಅಂಥದ್ದು ಬಂದಾಗ ನೀವು ಮ್ಯಾರೇಜ್ ಮಾಡ್ಬೋದು ಅವ್ರಿಗೆ ಪರವಾಗಿಲ್ಲ ಬಟ್ ಮ್ಯಾರೇಜ್ಗೆ ಸಂಬಂಧಪಟ್ಟಂಥ ಎಕ್ಸಾಕ್ಟ್ ಯೋಗ ಈಗ ಕ್ರಿಯೇಟ್ ಆಗಿದೆ ಬಟ್ ಅಲ್ಲಿ ಶನಿ ಮಹಾರಾಜ ಅದನ್ನೇ ಡಿಲೇ ಮಾಡ್ತಾನೆ ಉಂಟು ಅಂತ ಸ್ವಲ್ಪ ಆತ ಏನೋ ತೊಂದರೆ ಕೊಡ್ತಾನೆ ಡಿಲೇ ಮಾಡ್ತಾನೆ ಒಂದು ಇಂಡಿಕೇಶನ್ ಇದೆ ಬಟ್ ನಿಮಗೆ ಇಪ್ಪತ್ತೈದು ಬಂದಾಗ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಯಸ್ಸು ಅವರಿಗೆ ಮದುವೆ ಆಗುವಂಥ ಒಂದು ವಯಸ್ಸನ್ನು ತೋರಿಸ್ತಾ ಉಂಟಮ್ಮ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಬರುವ ಫೆಬ್ರವರಿ ನಂತರ ನೀವು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ಬೋದಮ್ಮ ಅಲ್ಲಿವರೆಗೆ ಸುಮ್ಮನೆ ಎದ್ದು ಬಿಡಬೇಕು ಆನಂತರ ರಾಹು ನೋಡಿ ರಾಹು ದೇಶ ನಡೀತಾ ಉಂಟಂದಾದ್ರೆ ಅದರ ವಿಚಾರ ಏನಂದ್ರೆ ಬರುವವರು ಮೋಸ ಕೂಡ ಮಾಡ್ಬೋದು ನಿಮಗೆ ಸೊ ನೀವು ಹುಡುಗನ ಕಡೆಯವರು ಹೇಗಿದ್ದಾರೆ ಏನಿದ್ದಾರೆ ಅನ್ನೋ ಕೆಲಸ ಏನಿದೆ ಅದೆಲ್ಲ ಪರ್ಸನಲ್ ಆಗಿ ಹೋಗಿ ನೋಡ್ಬೇಕಾದೀತಮ್ಮ ಆ ನಂತರ ಹೋಗಿ ಮ್ಯಾರೇಜ್ ಮಾಡ್ಕೊಳ್ಳಿ ಬರುವುದು ಮಾತ್ರ ದೂರದಿಂದಲೇ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರೈಟಾ ಎಸ್ ಅಮ್ಮ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ಗೊತ್ತಾಯಿತೀಗ ಅಂತ ಇಟ್ಕೊಳ್ತೀನಿ ಓಕೆ ಅರ್ಥ ಆಯಿತು ಓಕೆ ಅದಕ್ಕೋಸ್ಕರ ಈ ರೀತಿಯಾಗಿ ಹತಾಶರಾಗಿ ನೀವು ಆ ರೀತಿಯನ್ನು ಮಾಡ್ತೀರ ಸೊ ದಯವಿಟ್ಟು ಮಾಡಬೇಡ ಯಾಕಂದರೆ ಗುರುವನ್ನು ಇಟ್ಕೊಳ್ಬೇಕು ನಿಮ್ಮ ನೀವು ನೀವೇನು ಬೇಕಾದರೂ ಮಾಡಿ ಅದು ಬರಲೇಬೇಕಂತ ಇಂಡಿಕೇಶನ್ ಇದೆ ರೈಟ್ ತಾನೆ ಓಕೆ ಈಗ ನಮ್ಮದು ಆಫೀಸ್ ಏನಿದೆ ಅದು ಮಂಗಳೂರಲ್ಲಿ ಕೂಡ ಇದೆ ಈಗ ಸೊ ಆ ಮಂಗಳೂರಿನ ವಿಳಾಸವನ್ನು ಒಮ್ಮೆ ನೋಟ್ ಮಾಡ್ಕೊಳ್ಳಿ ಶನಿವಾರ ಮತ್ತು ಆದಿತ್ಯ ಅವ್ರ ದಿವಸ ಅಲ್ಲಿರ್ತೇನೆ ಮಂಗಳೂರಿನ ವಿಳಾಸ ನೋಡ್ಕೊಳ್ಳಿ ಒಮ್ಮೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಸೊ ಮಂಗಳೂರಲ್ಲಿ ನಾಳೆ ಮತ್ತೆ ನಾಳೆ ಎರಡು ದಿನ ಮಂಗಳೂರಲ್ಲಿ ಇರ್ತೇನೆ ಮಂಗಳವಾರ ದಿವಸ ಕಟ್ಪಾಡಿಯಲ್ಲಿ ಓಕೆನಾ ಯಾರಿಗೆ ಭೇಟಿ ಮಾಡಿಕೊಂಡು ಕರೆ ಮಾಡದೆ ಬರಬೇಡಿ ಕರೆ ಮಾಡಿ ಬನ್ನಿ ಅಂತ ತುಂಬ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಜ್ಯೋತಿ ಅಂತೇಳಿ ನನ್ನ ಡೇಟ್ ಹೇಳ್ತೇನೆ

ಅದು ಏನ್ ಮಾಡಿ ಗೊತ್ತಾ ನಾನು ಮಂಗ್ಳೂರಲ್ಲಿ ನಾಳೆ ಇರ್ತೀನೋ ಈ ಜಾತಕ ತೊಗೊಂಡ್ ಬನ್ನಿ ರೈಟ್ ಹೇಳ್ತೀನಿ ನಿಮಗೆ ಕೆಲಸ ಆಗುತ್ತಾ ಇಲ್ವಾ ಅಂತ ಓಕೆ ಯಾಕಂದ್ರೆ ಬಾರಿ ಬಾರಿಗೂ ಕೇಳಿದ್ರೆ ನನಗ ಅದು ಆಗುದಿಲ್ಲ ಅಂತ ಅರ್ಥ ಓಕೆನಾ ಯಾಕಂದ್ರೆ ಅದು ಪ್ರೆಶರ್ ಆಗ್ತಾ ಹೋಗ್ತೀರಾ ರೈಟ್ ಒಂದೇ ಪ್ರಶ್ನೆಯನ್ನು ಬಾರಿ ಬಾರಿಗೂ ಕೇಳೋದು ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ರೈಟ ಅಲ್ಲಿ ಬುಧ ಬಂದ್ಬಿಟ್ಟ ಬುಧ ಬಂದ ಕನ್ಫ್ಯೂಸ್ ಆಯಿತು ಅಂತ ಅರ್ಥ ರೈಟ್ ನಿಮ್ಮ ರೆಸ್ಯೂಮ್ ಹಾಕಿದ್ರೆ ಅದು ಫೇಲ್ಯೂರ್ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಂಗಳೂರಲ್ಲಿ ನಾಳೆ ಇರ್ತೀನೋ ಬಂದೊಮ್ಮೆ ಭೇಟಿ ಮಾಡಿ ಒಳ್ಳೇದಾಗ್ಲಿತ ರೈಟ್ ಸೊ ಒಂದು ಪ್ರಶ್ನೆಗೆ ಬಾರಿ ಬಾರಿ ಕರೆ ಮಾಡಬಾರ್ದು ಅಂತ ಹೇಳುದು ನಾನು ಅಲ್ಲಿ ಏನು ಆನ್ಸರ್ ಸಿಗಿದೆ ಸುಮ್ಮನೆ ಇರಬೇಕು ಅದನ್ನು ಇಟ್ಕೊಂಡು ರೈಟ್ ಅದು ಆಗುತ್ತೆ ಆಗಲ್ಲ ವಿಷಯ ಬೇರೆ ಏಟಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಾರಿ ಬಾರಿಗೆ ಅದನ್ನೇ ಕೇಳುದು ಅದನ್ನೇ ಕೇಳುದು ಅದನ್ನ ಕೇಳೋದು ಸೊ ಒದಿರಲ್ಲ ಯಾಕಂದ್ರೆ ನನಗೆ ಅದು ನೆನಪಿರುತ್ತೆ ನಿಮ್ಮ ಜಾತಕ ಏನು ಅಂತ ಆಯ್ತಾ ಅಷ್ಟು ಮೆಮೊರಿ ಪವರ್ ಉಂಟು ನಮ್ಮಲ್ಲಿ ಅದು ಗೊತ್ತಾಗುತ್ತೆ ಯಾರು ಯಾರು ಯಾವ ಪ್ರಶ್ನೆ ಕರೆ ಮಾಡಿರ್ತಾರೆ ಮತ್ತೆ ಅವ್ರ ಏನು ಅದು ಹೇಗಿರುತ್ತೆ ಅಂತ ಅರ್ಥ ಆಯಿತಾ ನಿಮಗೆ ಓಕೆನಾ ಗೊತ್ತಾಯ್ತು ಈಗ ಮೆಮೊರಿ ಪವರ್ ಹೇಗೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಓಕೆ ಇದು ವಿಚಾರ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಮಂಗ್ಳೂರಲ್ಲಿ ನಾವು ಈಗ ಆಫೀಸನ್ನು ಇಟ್ಟಿರುವಂಥ ಸೊ ಅಲ್ಲಿ ಖಂಡಿತ ಇರ್ತೇನೆ ಸೊ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ದೂರ ಬರಬೇಕು ಅಂತಿನಲ್ಲ ಮಂಗ್ಳೂರಿನ ಆಸ್ಪಾಸ್ನವ್ರಿಗೆ ರೈಟಾ ಸೊ ಅಲ್ಲಿ ಬಂದು ಫೋನ್ ಮಾಡಿ ಬಂದರೆ ಆಯ್ತು ಮುಗಿತು ಓಕೆ ಸೊ ಬಂದುಬೇಡ ಸೊ ನಿಮಗೆ ಈ ವಿಷಯ ಗೊತ್ತಾಯ್ತು ನಿಮಗೆ ಅಲ್ವಾ ಅದಕ್ಕೋಸ್ಕರ ಜಾತಕದಲ್ಲಿ ಅದು ಗೊತ್ತಾಗಿದ್ರೆ ಇದು ಎಲ್ಲ ಗೊತ್ತಾಗುತ್ತೆ ಜಾತಕದ ಯಾಕೆ ಗೊತ್ತಾಗಲ್ಲ ಹೇಳಿ ಅಲ್ವಾ ಆ ಜಾತಕ ಇರುವುದೇ ಅದಕ್ಕೆ ತಾನೇ ಸೊ ಅದು ಓಕೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ನಮಗೆ ನೋಡಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಜಾತಕದ ಎಂಟನೇ ಮನೆ ನಿಮ್ಮ ಆಯುಷ್ಯವನ್ನು ತೋರಿಸೇ ತೋರಿಸ್ತದೆ ಅಲ್ವಾ ಯಾವಾಗ ಅದು ಆಕ್ಟಿವೇಟ್ ಆಗುತ್ತೆ ಅದನ್ನು ಕೂಡ ತೋರಿಸಿದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಿಮಗೇನದು ಜ್ಯೋತಿಷದ ವಿಚಾರದಲ್ಲಿ ಅನುಭವ ಉಂಟು ಅಂತಾದರೆ ಫಾಲೋ ಮಾಡಿ ನೋಡಿ ಅದು ಹೇಗಪ್ಪ ಕೆಲಸ ಮಾಡ್ತಾರೆ ರೈಟಾ ಈಗ ಜಾತಕದಲ್ಲಿ ಆಯುಷ್ಯಕಾರಕ ಶನಿ ರೈಟಾ ಓಕೆ ಆಯುಷ್ಯಕಾರಕ ಶನಿ ಶನಿ ಯಾವ ಭಾವದಲ್ಲಿದ್ದಾನೆ ಒಂದನೇ ಮನೆಯೋ ಎರಡನೇ ಮನೆ ಮೂರನೇ ಮನೆ ನಾಲ್ಕು ಯಾವ ಭಾವದಲ್ಲಿ ಅಲ್ಲಿ ಅಂತೂ ಏರಿಳಿತ ಕಷ್ಟ ತೊಂದರೆಗಳು ಇನ್ಸಲ್ಟ್ ಇರಿಟೇಷನ್ ಎಲ್ಲ ಇರ್ತದೆ ಓಕೆನಾ ಆ ನಂತರ ನೋಡ್ಕೊಳ್ಳಿ ಶನಿ ಮಹಾರಾಜ ಇರುವಂತಹ ನಕ್ಷತ್ರ ಯಾವುದು ಅಲ್ವಾ ಯಾವುದೇ ನಕ್ಷತ್ರ ಇರ್ಬೋದು ಆ ನಕ್ಷತ್ರಾಧಿಪತಿಯಲ್ಲಿದ್ದಾನೆ ಓಕೆ ನಕ್ಷತ್ರ ಯಾವುದು ಆ ನಕ್ಷತ್ರ ಆ ನಕ್ಷತ್ರ ಯಾವುದನ್ನು ನೋಡ್ತಾ ಇದ್ದಾನೆ ಆಗ ಆ ಭಾವ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಥವಾ ಆ ಭಾವಕ್ಕೆ ಸಂಬಂಧಪಟ್ಟಂಥ ಗ್ರಹಗಳ ದಶಾಭುಕ್ತಿ ಯಾವಾಗ ನಡೀತದೆ ಅಥವಾ ನಿಮ್ಮ ಕೆಲಸದಿಂದ ಆ ಭಾವವನ್ನು ಯಾವಾಗ ಆ್ಯಕ್ಟಿವೇಟ್ ಮಾಡಿ ಆವಾಗ ಆಯುಷ್ಯದಲ್ಲಿ ತೊಂದರೆ ಅಥವಾ ಆರೋಗ್ಯದಲ್ಲಿ ತೊಂದರೆ ಪಕ್ಕ ರೈಟ್ ಅಚಾನಕಾಗಿ ಆಗಿ ಪ್ರಾಬ್ಲಮ್ ಸಡನ್ನಾಗಿ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮದು ಜಾತಕ ಬಂದು ತುಲಾ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ತುಲಾ ಲಗ್ನ ಎರಡನೇ ಮನೆ ವೃಶ್ಚಿಕ ರಾಶಿ ಬರುತ್ತೆ ಅಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ ಶನಿ ಮಹಾರಾಜ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ ನಕ್ಷತ್ರಾಧಿಪತಿ ಲಗ್ನದಲ್ಲಿ ಇದ್ಕೊಂಡು ಏಳನೇ ಮನೆಯನ್ನು ನೋಡ್ತಾನೆ ಸಪ್ತಮ ಸ್ಥಾನವನ್ನು ನೋಡ್ತಾನೆ ಅಂತ ಇಟ್ಕೊಳ್ಳಿ ಡೆಫಿನೆಟಾಗಿ ಓಕೆನಾ ಸೊ ಈ ಸಂದರ್ಭ ಏನಾಗುತ್ತೆ ಯಾವಾಗ ನೀವು ಬಿಸ್ನೆಸ್ ಮಾಡ್ತೀರಾ ಯಾವಾಗ ನಿಮಗೆ ಮದುವೆ ಆಗುತ್ತೆ ಯಾವಾಗ ನೀವು ವಿದೇಶ ಪ್ರಯಾಣ ಮಾಡ್ತೀರಾ ರೈಟಾ ಯಾವಾಗ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಥವಾ ಏಳನೇ ಮನೆ ಅಧಿಪತಿಯ ದಶೆ ಸ್ಟಾರ್ಟ್ ಆಯ್ತು ಈಗ ತೊ ನಿಮಗೆ ಸಡನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಡನ್ನಾಗಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಪಕ್ಕಾ ಕ್ರಿಯೇಟ್ ಆಗುತ್ತೆ ಸುನ್ ನೋಡ್ಕೊಳ್ಬೇಕು ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಈಗ ಅಲ್ಲೆಲ್ಲೊಂದು ಕಡೆ ಶನಿ ಎದುರುಗಡೆ ಕುಜ ಬಂದುಬಿಟ್ಟು ಕೇತು ಬಂದುಬಿಟ್ಟ ಸಮಸ್ಯೆ ಜಾಸ್ತಿನೇ ಆಗ್ಬೋದು ರೈಟಾ ಸೊ ಇದೊಂದು ಒಂದು ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ನಿಮಗೆ ಅಚಾನಕ್ಕಾಗಿ ಏನು ಪ್ರಾಬ್ಲಮ್ ಬರುತ್ತೆ ಅದನ್ನು ನೋಡ್ಕೊಳ್ಬೇಕಾದ್ರೆ ಬಹಳ ವಿಶೇಷವಾಗಿರುವಂಥದ್ದು ಅದಕ್ಕೇನು ಹೇಳೋದು ಶನಿ ಮಹಾರಾಜನ ದಶೆ ನಡೆದಾಗ ಬಹಳಷ್ಟು ಮೃತ್ಯುಗಳು ಮೃತ್ಯು ತುಲ್ಯ ಕಷ್ಟಗಳು ಉಂಟಾಗ್ತವೆ ಅಂತ ಅದು ಇಂಡಿಕೇಶನ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಕೆಲಸ ಮಾಡ್ತಾರೆ ಓಕೆನಾ ರೈಟಾಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅದೇ ರೀತಿ ಏನಾಗುತ್ತೆ ಈಗ ಪ್ರಶ್ನೆ ಏನು ಮೂಡುತ್ತೆ ಅಂದರೆ ಈಗ ನಾನು ಇಲ್ಲಿಗ ಒಬ್ಬರು ಹೇಳಿದರು ನನ್ನ ಮಗ ಯಾವ ಯಾವ ಒಂದು ಫೀಲ್ಡಿಗೆ ಹೋಗ್ಬೋದಪ್ಪ ಹೇಳಿ ಅಂತ ಅಲ್ವಾ ಮತ್ತೊಬ್ಬರಲ್ಲಿ ನನ್ನ ಕೆಲಸ ಆಗುತ್ತಾ ಇಲ್ವಾ ಅಂತ ರೈಟ್ ಸೊ ನಾನು ಎರಡಕ್ಕೂ ಕೂಡ ಹೇಳಿದೆ ಪರ್ಸನಲ್ಲೇ ಬಂದ್ಬೇಡಿ ಯಾಕಂದರೆ ಅದಕ್ಕೆ ವಿಮರ್ಶೆ ಬೇಕಾಗುತ್ತೆ ಒಂದಷ್ಟು ಹೊತ್ತು ಅದನ್ನು ಇಟ್ಕೊಂಡು ನೋಡಬೇಕಾಗುತ್ತೆ ನಂಬರ್ ಅವ್ರದ್ದು ಕೇಳಿಸ್ಕೊಳ್ಬೇಕಾಗುತ್ತೆ ಪ್ರಶ್ನೆಗೂಲಿ ಮಾಡಬೇಕಾಗುತ್ತೆ ಆ ನಂತರ ಹೋಗಿ ನಾನು ಪ್ರೆಡಿಕ್ಟ್ ಮಾಡ್ಬೋದು ನಿಮಗೆ ಕೆಲಸ ಆಗುತ್ತಾ ಇಲ್ವಾ ಅಥವಾ ಅವರು ಯಾವ ಫೀಲ್ಡಲ್ಲಿ ಹೋಗಬೇಕಂತ ಸೊ ಅದಕ್ಕೋಸ್ಕರ ಕರೆದಿದ್ದು ಬೇರೆ ಯಾಕಂದರೆ ಇಲ್ಲಿ ನನಗೆ ಸೆಕೆಂಡ್ ಸೆಕೆಂಡಲ್ಲಿ ಕೆಲಸ ನಡಿಬೇಕು ರೈಟಾ ನನಗೆ ಹೆಚ್ಚು ಹೊತ್ತು ನಾನು ತಗೊಳ್ಳುವ ಹಾಗಿಲ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಕ್ಕೆ ಮಾತ್ರ ಈ ಕಾರ್ಯಕ್ರಮ ಇರ್ತದೆ ಹೊರತು ಬೇರೆ ಏನಿಲ್ಲ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಹಾಗಾದರೆ ನಮ್ಮ ನಿಮಗೆ ಗೊತ್ತಾಯಿತು ಧೂ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಳಿ ಓಕೆ ಒಂದು ಟೆಕ್ನಿಕ್ ಹೇಳಿಕೊಡ್ತೀನಿ ನಿಮಗೆ ನಿಮ್ಗೆ ಯಾವತ್ತಿದ್ರೂ ಕೂಡ ಮನಸ್ಸಲ್ಲಿ ಒಂದು ಇರ್ತಾ ಇಲ್ಲ ಲಕ್ಸುರಿ ಲೈಫ್ ಬೇಕು ಒಳ್ಳೆ ಮನೆ ಬೇಕು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಆಯುಷ್ಯನೂ ಚೆನ್ನಾಗಿ ಎಲ್ಲ ಚೆನ್ನಾಗಿರಬೇಕು ನಿಮಗಿರುವಂಥ ಒಂದು ಸಣ್ಣ ಟೆಕ್ನಿಕ್ ಏನು ಗೊತ್ತಾ ಯಾರೇ ವ್ಯಕ್ತಿಗಳಿರಲಿ ಅವರಲ್ಲಿ ಒಳ್ಳೆಯದನ್ನು ಏನು ಅದನ್ನು ಮಾತ್ರ ಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟಾ ಓಕೆ ಒಳ್ಳೇದುಂಟಂದು ಮಾತ್ರ ಓಕೆನಾ ಈ ಹಂಸ ನ್ಯಾಯ ಅಂತ ಕರೆದು ಹಂಸ ಕ್ಷೀರ ನ್ಯಾಯ ಓಕೆ ಅದೇನು ಮಾಡುತ್ತೆ ಹಾಲು ಮತ್ತು ನೀರನ್ನು ಬೆರೆಸಿದಾಗ ಹಾಲನ್ನು ಮಾತ್ರ ತೆಗೀತೆ ನೀರನ್ನು ಡ್ರಾಪ್ ಮಾಡುತ್ತೆ ರೈಟಾ ಇದು ವಿಷಯ ಸೊ ಅದೇ ರೀತಿ ನಾವು ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆತನ ಒಳ್ಳೆತನವನ್ನೇ ಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಕೆಟ್ಟತನ ಇರ್ಬೋದು ನಮಗೆ ಅದು ಬೇಕಾಗಿಲ್ಲ ರೈಟಾ ಸೊ ಪಿಕ್ ಮಾಡಿದಾಗ ಒಳ್ಳೆತನ ಮಾತ್ರ ತಗೊಳ್ಬೇಕು ಏನು ಒಳ್ಳೇದು ಮಾಡಿದ್ದಾನೆ ಸಮಾಜಕ್ಕೆ ಏನು ಒಳ್ಳೇದು ಮಾಡಿದ್ದಾನೆ ಅವನಲ್ಲಿ ಏನು ಒಳ್ಳೆಯ ಗುಣಗಳಿವೆ ಅವನಿಂದ ಏನು ಉಪಕಾರ ಆಗಿದೆ ನೀವು ಅದನ್ನೇ ಸ್ಮರಣೆ ಮಾಡಿದಾಗ ಅಥವಾ ಅದನ್ನೇ ತೆಗೆದುಕೊಂಡಾಗ ನಿಮ್ಮ ಜಾತಕದಲ್ಲಿರುವಂತಹ ಶುಕ್ರ ಮಹಾರಾಜ ಕ್ಲಿಯರ್ ಆಗಿಬಿಡ್ತಾನೆ ಶುಕ್ರನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅದು ಬಂದು ಅದನ್ನು ಡಿಸ್ಕ್ರಿಮಿನೇಷನ್ ಪವರ್ ಅಂತ ಕರಿತೇವೆ ಚಾಯ್ಸಸ್ ಅಂತ ಕರಿತೇವೆ ಅಲ್ವಾ ಈಗ ನೀವು ನಿಮ್ಮ ಪತ್ನಿ ಏನಾದರೂ ಶಾಪಿಂಗ್ ಮಾಡಲಿಕ್ಕೆ ಹೋದಾಗ ಅಥವಾ ಎಲ್ಲೊಂದು ಕಡೆ ಬಟ್ಟೆ ತಗೊಳ್ಳಿಕ್ಕೆ ಹೋದಾಗ ಅಲ್ವಾ ಸೊ ಬಟ್ಟೆ ಮಳಿಗೆಗೆ ಹೋದಾಗ ಅಲ್ಲಿ ನೋಡಿ ಯಾವ ರೀತಿ ಚಾಯ್ಸ್ ಮಾಡ್ತಾರೆ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಲ್ಲೂ ಎಷ್ಟು ಹೊತ್ತಿನವರಿಗೆ ಚಾಯ್ಸ್ ಮಾಡ್ತಾರೆ ಸೊ ಅದು ಶುಕ್ರನಲ್ಲಿರುವಂಥ ಒಂದು ಪವರ್ ಚಾಯ್ಸ್ ಮಾಡುವಂಥದ್ದು ಅದೇನೆ ಡಿಸ್ಕ್ರಿಮಿನೇಷನ್ ಪವರ್ ಅಂತ ಅಂದರೆ ಅಲ್ಲಿ ಏನು ಒಳ್ಳೆಯದು ಅದನ್ನು ಮಾತ್ರ ಪಿಕ್ ಮಾಡಬೇಕು ಶುಕ್ರನ ಕೆಲಸ ಒಳ್ಳೆಯದನ್ನು ಪಿಕ್ ಮಾಡೋದು ಮಾತ್ರ ಕೆಟ್ಟದನ್ನು ಪಿಕ್ ಮಾಡುವುದಿಲ್ಲ ಗಲೀಜಾದನ್ನು ಕೂಡ ಆತ ಪಿಕ್ ಮಾಡೋಲ್ಲ ಆತನಿಗೆ ಅದು ಆಗೋದಿಲ್ಲ ಶುಕ್ರನಿಗೆ ಓಕೆ ಆತನಿಗೆ ಲಕ್ಸುರಿ ಬೇಕು ಆತನಿಗೆ ಕಂಫರ್ಟ್ ಬೇಕು ಫ್ಲೆಕ್ಸಿಬಿಲಿಟಿ ಬೇಕು ಆ ರೀತಿಯಾಗಿ ಶುಕ್ರ ಪಿಕ್ ಮಾಡೋದು ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಒಳ್ಳೆತನಗಳನ್ನೇ ನೀವು ಪಿಕ್ ಮಾಡ್ತೀರಾ ಅಲ್ವಾ ಸೊ ಒಳ್ಳೆತನಗಳನ್ನೇ ಎಣಿಸ್ಕೊಳ್ತೀರಾ ಆಗ ನಿಮ್ಮ ಜಾತಕದ ಶುಕ್ರ ಚೆನ್ನಾಗಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಆ ಶುಕ್ರನಿಂದ ಬರತಕ್ಕಂಥ ಲೆಗ್ಸುರಿ ಏನು ಅದು ಬಲಿಗೆ ಸ್ಟಾರ್ಟ್ ಆಗುತ್ತೆ ಪಕ್ಕಾ ಬರುತ್ತೆ ನಿಮಗೆ ಬೇಕಾದರೆ ಟ್ರೈ ಮಾಡಿ ನೋಡಿ ಓಕೆನಾ ಒಂದು ವೇಳೆ ಎಣಿಸ್ಕೊಳ್ಳಿ ನೀವು ಒಬ್ಬ ವ್ಯಕ್ತಿಯ ನ್ಯೂನ್ಯತೆಗಳು ಎಲ್ಲರಲ್ಲೂ ನ್ಯೂನ್ಯತೆ ಇರ್ತದೆ ರೈಟಾ ಆ ನ್ಯೂನತೆಗಳನ್ನೇ ಪಿಕ್ ಮಾಡ್ತೀರಾ ಅದನ್ನು ಬರಿತೀರಾ ಅಲ್ವಾ ಅವ್ನು ಹಾಗೆ ಅವ್ನು ಹೀಗೆ ಅವನು ಸರಿ ಇಲ್ಲ ಇನ್ನು ನಾವು ಸರಿ ಇದ್ದೇವೆ ನೀವು ನಮ್ಮನ್ನು ನೋಡ್ಕೊಳ್ಳಿ ಮೇಲೆ ಈಗ ನಾನು ಬರೀತೇನೆ ಅಂದಾಗ ನಾನು ಸರಿ ಇದ್ದೀನ ಅಲ್ವಾ ಏನು ಹಂಡ್ರೆಡ್ ಪರ್ಸೆಂಟ್ ಸರಿನೇ ಎಲ್ಲರೂ ಕೂಡ ಚಾನ್ಸ್ ಇಲ್ಲ ತಾನೆ ಯಾರಲ್ಲಿ ಕೂಡ ಐಬು ಅಂತ ಇದ್ದೇ ಇರ್ತದೆ ರೈಟ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಲ್ಲೊಂದು ವೀಕ್ನೆಸ್ ಅಂತೂ ಇದ್ದೇ ಇರ್ತದೆ ಯಾರಲ್ಲಿ ಕೂಡ ಇದ್ದೇ ತಾನೆ ನೀವು ಅದನ್ನೇ ಪಿಕ್ ಮಾಡ್ತಾ ಹೋಗ್ತೀರ ಹೌದಾ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಮೊದಲು ನೋಡ್ಕೊಳ್ಳಿ ನೀವೆಷ್ಟು ಸರಿ ಇದ್ದೀರಾ ನಿಮ್ಮ ಕಾಲ ಕೂಡ ನೋಡ್ಕೊಳ್ಳಿ ನೀವೆಷ್ಟು ಸರಿ ಇದ್ದೀರಾ ಅದು ಏನುಂಟು ಓಕೆ ಅದನ್ನು ನೋಡ್ಕೊಂಡು ನಂತರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆನಂತರ ಏನು ಮಾಡಬೇಕು ಒಂದು ವೇಳೆ ಆ ವ್ಯಕ್ತಿಯ ವಿಚಾರದಲ್ಲಿ ಫೇಸ್ಬುಕ್ಕಲ್ಲಿ ಬರೆಯುವುದು ಇದ್ದವ್ರ ಹತ್ರ ಎಲ್ಲ ಹೇಳ್ಕೊಂಡು ಬರುವುದು ಅವ್ನು ಹಾಗೆ ಅವ್ನು ಹೀಗೆ ಅವನು ಮೋಸ ಮಾಡ್ದ ಅದು ಮಾಡಿದೆ ಇದು ಮಾಡಿದ ಓಕೆ ಸೊ ನೀವು ಇದನ್ನು ಮಾಡಿದಾಗ ನಿಮ್ಮ ಶುಕ್ರನನ್ನು ನೀವಂತೂ ಕೇಳಿಸ್ಕೊಳ್ತೀರಿ ನಿಮಗಂತೂ ಲಕ್ಸುರಿ ಅವರು ಲಗ್ಸುರಿಯಲ್ಲಿ ಇರ್ತಾರೆ ಯಾಕಂದರೆ ಮಾಡಿದವನ ಪಾಪ ಆಡಿದವನ ಬಾಯಿಯಲ್ಲಿ ಅವನ ಪ್ರಾಬ್ಲಮ್ ಹೋಯ್ತಿಗೆ ಯಾಕಂದರೆ ನೀವು ಅದನ್ನು ಮಾತಾಡಿ ಮಾತಾಡಿ ನೀವು ತಗೊಳ್ತಾ ಇದ್ದೀರ ಅದನ್ನು ರೈಟ್ ಅವರ ಪ್ರಾಬ್ಲಮ್ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರ ಅರ್ಥ ಆಯ್ತಾ ನಿಮಗೆ ಸೊ ಈಗ ಏನಾಯಿತು ನೋಡಿ ರೈಟಾ ಓಕೆ ಈಗ ನಿಮ್ಮ ಲಗ್ಸರಿ ಹೊಟ್ಟೋಯ್ತು ಮನೆ ಮಾಡಲಿಕ್ಕೆ ಆಗಲ್ಲ ಜನ ಡಿಸ್ಟರ್ಬೆನ್ಸ್ ಆಗಿದೆ ವಿಶೇಷವಾಗಿ ಕಿಡ್ನಿ ರಿಲೇಟೆಡೇ ಪ್ರಾಬ್ಲಮ್ ಬರ್ಬೋದು ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ಇದೆಲ್ಲ ಬೇಕಾಯ್ತು ನಾವು ಯಾಕೆ ಬಂದಿರುವಂಥದ್ದು ನಾವು ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಬಂದು ನಮಗೆ ಎಂಜಾಯ್ ಮಾಡ್ಬೇಕಲ್ಲ ಅವ್ರು ಹೇಗೆ ಬೇಕಾದರೂ ಪರವಾಗಿ ನಮಗೆ ಅದು ಬೇಕಾಗಿಲ್ಲ ನಿಮಗೆ ಏನಾದರೂ ಒಳ್ಳೆಯದುಂಟು ತೆಗೆದುಕೊಳ್ಳಿ ಕೆಟ್ಟದಂಟು ಮಾತಾಡಬೇಕು ಕೆಲವರಿಗೆಲ್ಲ ಅದೇ ಅಭ್ಯಾಸ ಇರೋದು ಅವರ ಬಗ್ಗೆನೇ ಹೇಳುವಂಥ ಪಕ್ಕ ಮನೆಯವ್ರ ಬಗ್ಗೆ ಅವ್ರ ಬಗ್ಗೆ ಆ ಸಂಬಂಧಿಕರ ಬಗ್ಗೆ ಅವ್ರು ಹಾಗೆ ಇವ್ರು ಹೀಗೆ ಅವ್ರು ಹಾಗೆ ಮಾಡಿದ್ರು ಇವರು ಸರಿ ಇಲ್ಲ ಅವ್ರು ಸರಿ ಮೊದಲು ನಾವು ನೋಡ್ಕೊಂಡು ನಾವೆಷ್ಟು ಸರಿ ಇದ್ದೇವೆ ನಮ್ಮ ಕೆಲಸ ನಾವೆಷ್ಟು ಚೆನ್ನಾಗಿ ಮಾಡ್ತಾ ಇದ್ದೇವೆ ಅರ್ಥ ಆಗುತ್ತಾ ನಿಮಗೆ ಸೊ ಅದು ನೋಡಿ ಇದು ವಿಷಯಗಳು ತುಂಬ ಅಲ್ವಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ಇದೆಲ್ಲ ಸಣ್ಣ ಸಣ್ಣ ಒಂದು ಕಾರ್ಮಿಕ ರೆಮಿಡಿ ಅಂತ ಹೇಳ್ಬೋದು ಅಲ್ವಾ ಯಾಕಂದ್ರೆ ನಮ್ಮ ಒಂದು ಕೆಲವು ಸಮಸ್ಯೆಗಳು ನಾವೇ ನಿರ್ಮಾಣ ಮಾಡ್ಕೊಳ್ಳೋದು ಬೇರೆ ಯಾರು ಕೂಡ ಅದಕ್ಕೆ ಬೇಕಾಗಿಲ್ಲ ನಾವು ನಾವೇ ನೆಗೆಟಿವಿಟಿಯನ್ನು ಬೆಳೆಸ್ಕೊಳ್ಳೋದು ಅದನ್ನೇ ನಿರ್ಮಾಣ ಮಾಡೋದು ಅದರ ಮುಖಾಂತರ ಮತ್ತೆ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಈಗ ಬೇರೆಯವರೆಲ್ಲರೂ ಒಳ್ಳೆಯದನ್ನು ಪಿಕ್ ಮಾಡಲಿಕ್ಕೆ ನಿಮ್ಗೆ ಈಗ ಅದು ಬೇಕಾಗಿಲ್ಲ ಒಳ್ಳನ್ನು ಪಿಕ್ ಮಾಡಲಿಕ್ಕಿಲ್ಲ ನಿಮಗೆ ಕೆಟ್ಟದನ್ನ ಬಿಡಿ ರೈಟಾ ಯಾರ ಬಗ್ಗೆ ಕೂಡ ಮಾತಾಡಬೇಡಿ ಬಿಡಿ ನಿಮ್ಮ ಕೆಲಸ ಏನು ಅದನ್ನು ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಎಂಜಾಯ್ ಮಾಡಿ ರೈಟಾ ಒಂದಷ್ಟು ಜನರ ಬೆರೀಲಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಬಟ್ ನೀವು ಯಾವಾಗ ಈ ಒಂದು ಚಟವನ್ನು ಬೆಳೆಸ್ಕೊಳ್ತೀರಾ ಬರೇ ಅವರನ್ನು ಒಳ್ಳೆಯದನ್ನು ಪಿಕ್ ಮಾಡೋದು ಬಿಟ್ಟು ಬರೇ ಅವರನ್ನು ಬ್ಲೇಮ್ ಮಾಡೋದು ಅದು ಮಾಡೋದು ಒಂದು ನಿಮ್ಮ ಜಾತಕದ ಶನಿ ಮತ್ತು ಕೇತು ವಿಶೇಷವಾಗಿ ವರ್ಕ್ ಆಗ್ತಾರೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಷ್ಟು ಸುಲಭ ಅಲ್ಲ ಶುಕ್ರ ತುಂಬ ಚ ತುಂಬ ವಿಶೇಷವಾಗಿ ಕೆಟ್ಟು ಹೋಗ್ತಾನೆ ಆಗ ನಿಮಗೆ ಆ ಮನೆಯಲ್ಲಿ ಅಂತ ಏನು ಸುಖ ಬೇಕು ಆ ಲೆಗ್ಸುರಿ ಬೇಕು ಆ ಫ್ಲೆಕ್ಸಿಬಿಲಿ ಫ್ಲೆಕ್ಸಿಬಿಲಿಟಿ ಬೇಕು ಆ ಒಂದು ಕಂಫರ್ಟೆನ್ಸ್ ಬೇಕು ಕಂಫರ್ಟ್ ಇರಬೇಕು ನೀವು ಬರೋದಿಲ್ಲ ಓಕೆನಾ ಸೊ ಅರ್ಥ ಮಾಡಿಕೊಳ್ಳಿ ನಿಮ್ಗೆ ಏನು ಬೇಕು ಚಾಯ್ಸ್ ಮಾಡಿ ನನಗಂತೂ ಗೊತ್ತಿಲ್ಲ ಓಕೆನಾ ಗೊತ್ತಾಯ್ತು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಗುರಿಜಿ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಅಲ್ಲಿಂದ ನಾನು ವಿನೋದ್ ಅಂತ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಿಮ್ಮ ಹುಟ್ಟಿದ ದಿನಾಂಕ ಆಯ್ತು ಸರ್ ನೋಡುವ ಓಕೆ ಹಂಡ್ರೆಡ್ ಪರ್ಸೆಂಟ್ ಉಂಟಲ್ಲ ವಿದೇಶಕ್ಕೆ ಹೋಗುವಂತ ಯೋಗ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ ಇದು ರೈಟ್ ಹಾ ಶುಕ್ರದೇ ಸ್ಟಾರ್ಟ್ ಆಗಿದೆ ವಿದೇಶಕ್ಕೆ ಪ್ರಯತ್ನ ಮಾಡಿ ಶುಕ್ರ ಎಲ್ಲಿದ್ದಾನೆ ನಕ್ಷತ್ರ ಯಾವುದು ಪೂರ್ವ ಫಾಲ್ಗುಡ್ ನಕ್ಷತ್ರ ಲಾಭ ಸ್ಥಾನ ಓಕೆ ನೋ ಪ್ರಾಬ್ಲಮ್ ಹೋಗ್ಬೋದು ಸರ್ ನೀವು ಬಟ್ ಗುರು ಭಕ್ತಿ ಬಂದ್ಬಿಟ್ಟಿದೆ ಗುರು ಕೂಡ ಈಗ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ವಿದೇಶಕ್ಕೆ ಹೋಗ್ಲಿಕ್ಕೆ ನೋ ಡೌಟ್ ಹೋಗ್ಬೋದು ಏನು ಸಮಸ್ಯೆ ಉಂಟಿಗೆ ಏನು ಪ್ರಯತ್ನ ಮಾಡಿದ್ದೀರಾ ಹೋಗ್ಲಿಕ್ಕೆ ಹಾ ಒಂದು ಒಂದು ವಿಚಾರ ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಏನು ಗೊತ್ತಾ ನಿಮಗೆ ಈಗ ಫೋರ್ಟಿ ರನ್ನಿಂಗ್ ಆಗ್ತಾ ಉಂಟು ಓಕೆನಾ ಫೋರ್ಟಿ ರನ್ನಿಂಗ್ ಆಗ್ತಾ ಉಂಟು ನಿಮಗೆ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸಲ್ಲಿ ಬಹಳಷ್ಟು ಇನ್ಸಲ್ಟ್ ಅನ್ನು ಅನುಭವಿಸಿರುವಂಥದ್ದು ಕಿರಿಕಿರಿ ಆಗಿರುವಂಥದ್ದು ಎಲ್ಲ ಒಂದು 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 ಅನುಭವಕ್ಕೆ ಅಂತ ಬಂದಿದೆ ತಾನೇ ಅವರಿಗೆ ಅದು ಓಕೆ ಇನ್ನು ಉಳಿದ ದಿನಗಳು ಈಗ ಒಂದು ನಲ್ವತ್ತು ನಲ್ವತ್ತೊಂದು ಒಂದು ನಲ್ವತ್ತೆರಡು ಬಂದ ನಂತರ ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚೇಂಜಸ್ ಇದೆ ಆ ಚೇಂಜಸ್ ಅನ್ನು ನೀವು ಇಟ್ಕೊಂಡು ಹೋಗ್ತೀರಂತ ಉಂಟು ನಾನು ಹೇಳಿದ್ರೆ ಈ ಜಾತಕ ವಿದೇಶದಲ್ಲಿ ಮತ್ತೆ ಮನೆಯಿಂದ ದೂರ ಹೋದಾಗಲೇ ಕೆಲಸ ಮಾಡೋದು ಸರ್ ನಿಮ್ಮ ಮನೆಯ ಹತ್ತಿರ ನೀವಿದ್ರೆ ನಿಮ್ಗಂತೂ ಇದು ಕೆಲಸ ಮಾಡಲ್ಲ ಬರೇ ಇನ್ಸಲ್ಟ್ ಕೇಳಿಸ್ಕೊಳ್ಬೇಕು ಇರಿಟೇಷನ್ ವಿಪರೀತ ಜಾಸ್ತಿ ವಿಪರೀತ ನೀವು ಅಂತ ಒಂದು ಪರಿಸ್ಥಿತಿ ಅರ್ಥ ಆಯ್ತಾ ಅಥವಾ ದೂರ ಹೋಗಿ ನೀವು ಓಕೆನಾ ಈಗ ಅಟ್ಲೀಸ್ಟ್ ವಿದೇಶಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಮನೆಯಿಂದ ಎಲ್ಲಾದ್ರೂ ದೂರ ಆದ್ರೂ ಹೋಗಿ ಅಥವಾ ಬಾಂಬೆ ಅಥವಾ ಬ್ಯಾಂಗ್ಳೂರ್ ಎಲ್ಲಿಗಾದರೂ ಹೋಗಿ ಸರ್ ನಿಮ್ಮ ಜಾಗ ಅಲ್ಟಿಮೇಟ್ ಆಗಿ ಕೆಲಸ ಮಾಡಿದೆ ಬಹಳ ಚೆನ್ನಾಗಿದೆ ಜಾದಾಗ ಸೊ ಒಳ್ಳೇದಾಗ್ಲಿ ಸರ್ ರೈಟ್ ಸರ್ ಒಳ್ಳೇದಾಗಲಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ಸರ್ ತಮ್ಗೆ ರೈಟ್ ಓಕೆ ಈಗ ಗೊತ್ತಾಯಿದ್ವಿ ನಿಮಗೆ ಏನಪ್ಪ ಮಾಡಬೇಕಲ್ವಾ ಸೊ ನೋಡಿ ನೋಡಿ ಇದೆಲ್ಲ ಉಂಟಲ್ಲ ನಾನು ಏನು ಇಲ್ಲಿ ಹೇಳ್ತಾ ಇದ್ದೇನೆ ಇದೆಲ್ಲ ಅನುಭವದಿಂದ ಬಂದಂಥ ಮಾತುಗಳು ರೈಟ್ ತಾನೇ ನೀವು ನನಗೀಗ ನೋಡಿ ಈಗ ಫೇಸ್ಬುಕ್ಕಲ್ಲಿಗೆ ಹೋಗಿ ಕೆಲವರೆಲ್ಲ ಬರಿಬೋದು ಮಂಗ ಮಾಡ್ತಾರೆ ಹಾಗೆ ಮಾಡ್ತಾರೆ ಕಳ್ಳರು ಇಲ್ಲ ನೀವು ಬರೀರಿ ಓಕೆ ಅದು ನಿಮ್ಮಲ್ಲಿ ನಿಮ್ಮಲ್ಲಿರೋದನ್ನೇ ನೀವು ಬರಿತೀರ ನಮಗಂತೂ ಏನೂ ಆಗಲ್ಲ ಅದರಲ್ಲಿ ರೈಟ್ ಇದು ವಿಷಯ ಬೇರೆ ಓಕೆನಾ ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ ನಾನೇನು ಜ್ಯೋತಿಷ್ ಹೇಳ್ತಾ ಇದ್ದೀನಿ ಈಗ ನೋಡಿ ಇದೇ ಬರುವ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕಿಗೆ ನಾನು ಟಿವಿಯಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡಿ ಹತ್ತು ವರ್ಷ ಆಯಿತು ಎಷ್ಟು ಟೆನ್ ಇಯರ್ಸ್ ಅರ್ಥ ಆಯಿತು ನಿಮಗೆ ಹತ್ತು ವರ್ಷ ಆಯಿತು ನನಗೆ ಜ್ಯೋತಿಷದ ಹುಚ್ಚು ನನ್ನ ಹನ್ನೆರಡನೇ ವಯಸ್ಸಿನಿಂದ ಬಂದಿದೆ ನನಗೆ ಹನ್ನೆರಡನೇ ವಯಸ್ಸು ಓಕೆನಾ ಚಿಕ್ಕಂದೇನಿರೋ ಆಗಿದೆ ಓಕೆನಾ ಅಲ್ಲೇ ಭಗವಂತ ಬ್ಲಡ್ಡಲ್ಲಿ ಅದನ್ನೇ ಹಾಕಿ ಕಳಿಸಿದ್ದೇನೆ ಅಂದಾಗ ನಾನು ಕೂಡ ಏನು ಮಾಡುವಂತಿಲ್ಲ ಓಕೆನಾ ಅರ್ಥ ಇದೆ ನಿಮಗೆ ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದೇನೆ ಬಿಸ್ನೆಸ್ ಮಾಡಿದೆ ಕೆಲಸ ಮಾಡಿದೆ ಅದು ಮಾಡಿದೆ ಕಷ್ಟಪಟ್ಟೆ ಎಲ್ಲ ಯಾವುದ್ರಲ್ಲಿ ಯಾವುದೇ ಹೇಳಿದೆ ಇದಕ್ಕೆ ಬಂದನಂದರೆ ಓಕೆ ನೋ ಪ್ರಾಬ್ಲಮ್ ಲೈಫ್ ಚೆನ್ನಾಗಿ ಹೋಗ್ತಾ ಉಂಟು ಅಲ್ಲೋ ವಿಷಯ ಬೇರೆ ರೈಟ್ ಆಗಿ ಗೊತ್ತಾಯಿತೆ ಯಾಕಂದರೆ ಬ್ಲಡ್ಡಲ್ಲಿ ಅದನ್ನೇ ಹಾಗೆ ನಾವು ಏನು ಮಾಡುವ ತಾನೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರ ತುಂಬ ಚೆನ್ನಾಗಿ ಈಗ ಗೊತ್ತಾಗುತ್ತೆ ನಿಮಗೆ ಬರುವ ಹನ್ನೆರಡನೇ ತಾರೀಕು ಅಲ್ಲ ಇದೇ ತಿಂಗಳ ಹನ್ನೆರಡನೇ ತಾರೀಕಿಗೆ ನಾನು ಮಾಧ್ಯಮಕ್ಕೆ ಪ್ರವೇಶ ಮಾಡಿ ಟೋಟಲಿ ಹತ್ತು ವರ್ಷಗಳಾಗ್ತವೆ ಹತ್ತು ವರ್ಷಗಳಲ್ಲಿ ಮೂರು ಸಾವಿರದ ಮುನ್ನೂರಕ್ಕೂ ಜಾಸ್ತಿ ಪ್ರೋಗ್ರಾಮನ್ನು ಟಿ ವಿ ಮಾಧ್ಯಮದ ಮುಖಾಂತರ ಆಲ್ರೆಡಿ ಕೊಟ್ಟಿದ್ದೇನೆ ಒಂದಷ್ಟು ಕ್ಲಾಸ್ ನಡೆಸ್ತಾ ಇರ್ತಾನೆ ಒಂದಷ್ಟು ಸ್ಟೂಡೆಂಟ್ಸ್ ಇರ್ತಾರೆ ಪರವಾಗಿಲ್ಲ ಅಂತ ಹೇಳ್ದೇನೆ ಓಕೆ ನೋ ಪ್ರಾಬ್ಲಮ್ ಜೀವನ ಹೋಗ್ತಾ ಬಟ್ ನಾನಲ್ಲಿ ಕಲಿತ ಪಾಠಗಳು ಬಹಳಷ್ಟು ಪಾಠಗಳನ್ನು ಕಲ್ತಿದ್ದೇನೆ ಬಹಳಷ್ಟು ವಿಶೇಷ ರೀತಿಯಲ್ಲಿ ಕಲ್ತಿದ್ದೇನೆ ಅದರಲ್ಲೂ ಕೂಡ ಜೀವನದ ಮೌಲ್ಯಗಳನ್ನು ಕಲ್ತಿದ್ದೇನೆ ಅದನ್ನು ನನ್ನ ಸ್ಟೂಡೆಂಟ್ಸ್ಗೆ ಹೇಳಿಕೊಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಂತೂ ಮಾಡಲಿವೆ ಹಾಗಾದರೆ ಇವತ್ತು ನಿಮಗೆ ಲಕ್ಸುರಿ ಲೈಫ್ ಬೇಕು ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕು ಹಣಕಾಸು ಬೇಕು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಏನಪ್ಪ ಮಾಡಿ ಸೊ ಒಳ್ಳೆದನ್ನು ಪಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ಇಸ್ ಮಚ್ ಬೆಟರ್ ಹೇಳಿ ಬಹಳ ಚೆನ್ನಾಗಿರ್ತಾರೆ ಸೊ ಲೈಫಲ್ಲಿ ಎಂಜಾಯ್ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಗುರುವಿನ ಸ್ಥಾನ ರುವವರನ್ನ ಕೆಳಗೆ ಹಾಕಲಿಕ್ಕೆ ನೋಡಬೇಡಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ಸಲ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಅವರ ಬಗ್ಗೆ ಐಬುಗಳನ್ನು ಹೇಳಲಿಕ್ಕೆ ಹೋಗಬೇಡಿ ಅದು ಅವರ ಕರ್ಮ ಅವರು ಅನುಭವಿಸ್ತಾರೆ ನಿಮಗೆ ಬೇಕಾಗಿಲ್ಲ ರೈಟಾ ಇಲ್ಲಾಂದ್ರೆ ಗುರು ಕೂಡ ಕೆಟ್ಟೋಗಿಬಿಡ್ತಾನೆ ಆ ಖುಷಿ ಅಂತ ಏನು ಒಳಗಡೆ ಇಂದ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ನಿಮ್ಮ ಮನೆ ನೋಡಿ ನಿಮ್ ಯಾರಿಗೆಲ್ಲ ಯಾರಿಗೆಲ್ಲ ಇದೊಂದು ಇರ್ತದಲ್ಲ ಗುರುವಿನ ಬಗ್ಗೆ ಹೇಳುವಂಥದ್ದು ಅವರಿಗೆ ನಾನು ಹೇಳ್ತೀನಿ ಅವರ ಮನೆಯ ಪಶ್ಚಿಮದ ಭಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗಿದೆ ಅಥವಾ ಟಾಯ್ಲೆಟ್ ಬಂದಿರ್ತದೆ ಅಥವಾ ಬಾತ್ರೂಮ್ ಬಂದಿರ್ತದೆ ಅಥವಾ ಪಾಟ್ ತಗ್ಗಾಗಿರ್ತದೆ ಅಥವಾ ಅಲ್ಲಿ ಗ್ರೀನ್ ಕಲರ್ ಅಥವಾ ಬ್ರೌನ್ ಕಲರ್ ಪೇಂಟ್ ಇರ್ತದೆ ಏನಿಲ್ಲ ಅಂದ್ರೂ ಕೂಡ ಮರ ಗಿಡ ಗಿಡಗಳನ್ನು ಬೆಳೆಸಿ ಓಕೆ ಪಶ್ಚಿಮದಲ್ಲಿ ಓಕೆನಾ ಸೊ ಇದು ಅಂತ ಇರೋ ಅದಕ್ಕೋಸ್ಕರ ಅವ್ರಿಗೆ ಏನಾಯ್ತು ಗುರು ವೀಕ್ ಆಗಿಬಿಟ್ಟ ಓಕೆ ಇನ್ನೊಂದು ನಾರ್ತ್ ಈಸ್ಟ್ ಕಾರ್ನರ್ ಅದು ಕೂಡ ತೊಂದರೆಗಳ ಗುರು ವೀಕ್ ಆಗಿಬಿಟ್ಟು ಅದಕ್ಕೋಸ್ಕರ ಅವರು ಆ ಒಂದು ಹತಾಶ ಭಾವವನ್ನು ಇಲ್ಲಿಂದ ಮಾತಾಡಿ ಮಾತಾಡಿ ಅದನ್ನು ಬೈಪಾಸ್ ಮಾಡ್ತಾ ಇರ್ತಾರೆ ಬಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಯಾಕಂದ್ರೆ ಒಂದು ವೇಳೆ ಗುರು ವೀಕ್ ಆಗಿಬಿಟ್ಟ ಅಂದ್ರೆ ನಿಮಗೆ ಅದೇನು ಒಂದು ಸಂತೋಷ ಬರಬೇಕು ಅದೇನು ನಿಮಗೆ ಗ್ರೋತ್ ಬರಬೇಕು ಅಭಿವೃದ್ಧಿ ಬರಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಓಕೆನಾ ರೈಟಾ ಸೊ ದಯವಿಟ್ಟು ಇವತ್ತಿಂದ ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ನಾವು ಎಲ್ಲರೂ ಕೂಡ ನಮಗಂತೂ ಆಲ್ರೆಡಿ ಬುದ್ಧಿ ಬಂದಿದೆ ಗೊತ್ತಾಗಿದೆ ಏನು ಅಂತ ಸೊ ಅದು ಗೊತ್ತಾದ ನಂತರ ನಾವಂತೂ ಯಾರ ಬಗ್ಗೆ ಕೂಡ ಹೇಳಲಿಕ್ಕೆ ಅಂತ ಹೋಗೋದಿಲ್ಲ ನೋಡಿ ನಮ್ಮಲ್ಲಿ ಕೂಡ ವೀಕ್ನೆಸ್ ಇರ್ತದೆ ನಾವು ಕೂಡ ಒಂದು ಸಮಯದಲ್ಲಿ ತೊಂದರೆ ಮಾಡಿರಬಹುದು ಇಲ್ಲ ಅಂತ ಏನಿಲ್ಲ ರೈಟ್ ಬಟ್ ಈಗ ಗೊತ್ತಾಗಿದೆ ಏನು ಅಂತ ರೈಟ್ ಗುರುಗಳು ಹೇಳಿಕೊಟ್ಟಿದ್ದಾರೆ ಏನು ಅಂತ ರೈಟ್ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಓಕೆ ರೈಟ್ ಹಾಗಾದ್ರೆ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಬುಧನ ದಶೆ ನಡೆದಾಗ ಬುಧ ದರ್ಶನ ನಡೆದಾಗ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫೇವರೇಬಲ್ ಆಗುತ್ತೆ ಅವರಿಗೆ ಹಣಕಾಸು ಬರುತ್ತೆ ಹೆಲ್ತ್ ನೋಡ್ಕೊಳ್ಬೇಕಾಗುತ್ತೆ ಬುಧ ದಶೆ ಯಾರಿಗೂ ನಡೆದ್ರು ಕೂಡ ಹೆಲ್ತ್ನ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ಬುಧ ದಶೆಯಲ್ಲಿ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಿಗುತ್ತೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಸಿಗುತ್ತೆ ನಿಮಗೆ ಒಂದು ಕೆಲಸಕ್ಕಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಂತ ಅನಿವಾರ್ಯ ಕೆಲವೊಮ್ಮೆ ಬರ್ಬೋದು ಒಂದು ವೇಳೆ ನಿಮಗೆ ಮದುವೆ ಆಗಿದೆ ಬುಧ ದಶ ನಡ್ಕೊಂಡಿದ್ದ ಹೆಣ್ಣು ಮಗಳು ನಿಮ್ಮ ನಿಮ್ಮ ಬಾಳಿಗೆ ಬಂದೇ ಬರ್ತಾರೆ ಹೆಣ್ಣು ಮಕ್ಕಳ ಜನನಾಗುತ್ತೆ ಅವರಿಂದ ಅದೃಷ್ಟ ಕುಲ ನಿಮಗೆ ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಅದು ಹೌದಾ ಅಲ್ವಾ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಲಗ್ನದವರಿಗೆ ಬುಧ ದಶೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ ಬಟ್ ಪ್ರಿಕಾಷನ್ ಯಾವುದ್ರಲ್ಲಿ ಬೇಕು ಹೆಲ್ತ್ ಪ್ರಿಕಾಷನ್ ಬೇಕಾಗುತ್ತೆ ಮದುವೆ ಜೀವನ ಪ್ರಿಕಾಷನ್ ಬೇಕಾಗುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದೇ ರೀತಿ ಸಿಂಹ ಲಗ್ನದವರಿಗೆ ಶನಿ ದಶೆ ಸ್ಟಾರ್ಟ್ ಈಗ ಶನಿದೇಶ ಓಕೆನಾ ಶನಿದಶ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಯಾಕಂದರೆ ಸಿಂಹ ಲಗ್ನ ಬಂದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಶನಿ ಬಂದು ಸೂ ಶನಿ ಮತ್ತು ಸೂರ್ಯನಿಗೆ ಮೊದಲೇ ಆಗುವುದಿಲ್ಲ ಸೂರ್ಯ ಪುತ್ರ ಶನಿದೇವನಿಗೂ ಅಪ್ಪನಿಗೂ ಮಗನಿಗೂ ಆಗುವುದಿಲ್ಲ ಯಾಕಂದರೆ ಸೂರ್ಯ ಬಂದು ಬೆಳಕು ಶನಿ ಬಂದು ಕತ್ತಲು ಅಂತ ಇಟ್ಕೊಂಡಾಗ ಬೆಳಕು ಬಂದಾಗ ಕತ್ತಲಿರೋದಿಲ್ಲ ಕತ್ತಲಾಯಿತು ಅಂದರೆ ಬೆಳಕು ಕೂಡ ಇರಲ್ಲ ಅಂತ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಇಬ್ಬರಿಗೂ ಕೂಡ ಆಗಲ್ಲ ಅದಕ್ಕೋಸ್ಕರ ಯಾವಾಗ ನಿಮಗೆ ನಮ್ಮ ಒಂದು ಆ ಸಿಂಹಲಗ್ನದ್ರಿಗೆ ಶನಿ ದಶೆ ಸ್ಟಾರ್ಟ್ ಆಗಿದೆ ಆ ಮೂಮೆಂಟಲ್ಲಿ ಅವರ ವೈವಾಹಿಕ ಜೀವನ ಏನುಂಟು ಮ್ಯಾರಿಡ್ ಲೈಫ್ ಏನುಂಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನುಂಟು ಅಥವಾ ಅವರ ಟೋಟಲಿ ಬಿಸ್ನೆಸ್ ಏನುಂಟು ಅಥವಾ ಅವರ ಹೆಲ್ತ್ ಏನುಂಟು ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಅಲ್ಲಿ ತೊಂದರೆ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಜಾಗೃತರಾಗಿರಬೇಕಾಗುತ್ತೆ ನಿಮಗೆ ಶನಿ ದಶೆ ನಡೆದಾಗ ರೈಟಾ ಓಕೆನಾ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ನಿಮ್ಮ ಜಾತಕದಲ್ಲಿ ಶನಿ ದಶೆ ನಡೆಯಿತು ಶನಿ ಬಂದು ಹತ್ತನೇ ಮನೆಯಲ್ಲಿದ್ದಾನೆ ಶನಿ ಯಾವುದೋ ಒಂದು ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಾಧಿಪತಿ ಬಂದು ಎಲ್ಲೋ ಒಂದು ಕಡೆ ಪಂಚಮದಲ್ಲಿ ಇದ್ದುಕೊಂಡು ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾನಂದಾಗ ಓಕೆ ಪರವಾಗಿಲ್ಲ ಅಂತ ಹೇಳುವ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳಬೋದು ಎಲ್ಲೊಂದು ಬ್ಯಾಲೆನ್ಸ್ ಸ್ಟೇಜಿಗೆ ಬರ್ತೀರಿ ಅಂತ ಹೇಳ್ಕೊಳ್ಳಿ ಓಕೆನಾ ಅನ್ಯಥ ಸಮಸ್ಯೆ ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇರ್ತದೆ ಅದರಲ್ಲೂ ಕೂಡ ಲಗ್ನದವರಿಗೆ ಮದುವೆ ವಿಚಾರ ಬಹಳಷ್ಟು ಇನ್ಫ್ಲುಯನ್ಸ್ ಆಗುತ್ತೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಮದುವೆ ಆಗುವಾಗ ಎಲ್ಲ ನೋಡ್ಕೊಳ್ಬೇಕು ನಂತರ ನೋಡ್ಕೊಂಡು ಏನು ಪ್ರಯೋಜನ ರೈಟಾ ಇಲ್ಲಾಂದ್ರೆ ಎಲ್ಲೊಂದು ಗಂಡು ಮೋಸ ಹೋಗಿಬಿಟ್ಟೆ ಅಂತ ಅಲ್ವಾ ನಾನು ಹೇಳಿದ್ರೆ ಸಿಂಹ ಸಿಂಹಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವವರು ಕೆಲವೊಂದು ಬಾರಿ ಬೇರೆ ಧರ್ಮದವರು ಮತ್ತು ವಿದೇಶಲ್ಲಿದ್ದವರು ಹೆಚ್ಚಾಗಿ ಮ್ಯಾರೇಜ್ ಆಗಿರ್ತಾರೆ ಇದನ್ನು ನಾನು ಅಥವಾ ಬಿಆರ್ ಬಾರ್ ಅಲ್ಲಿ ಕೆಲಸ ಮಾಡುವವರು ಬಿಆರ್ ಬಾರ್ ಅನ್ನು ನಡೆಸುವವರು ಮಾದಕ ಪದಾರ್ಥಗಳ ವ್ಯಾಪಾರ ವ್ಯವಹಾರ ಮಾಡುವವರು ಏನೇ ಇದ್ದರು ಕೂಡ ಅಲ್ವಾ ಈ ಸರಾಯಿ ಅದು ಇದು ವ್ಯಾಪಾರ ಅವರನ್ನು ಮದುವೆ ಆಗುವಂಥ ಸಾಧ್ಯತೆಗಳು ಇವರಿಗೆಲ್ಲ ತೀರಾ ತೀರಾ ಜಾಸ್ತಿ ಒಂದು ವೇಳೆ ಹೆಣ್ಣು ಮಕ್ಕಳೇ ಆಗಿದ್ರೆ ಅವರು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ಕೊಂಡಿರ್ಬೋದು ಅಥವಾ ಟೆಕ್ನಿಕಲ್ ನಾಲೆಜ್ ಅನ್ನು ವಿಶೇಷ ರೀತಿಯಲ್ಲಿ ಹೊಂದತಕ್ಕಂತಹ ಹುಡುಗಿಯರನ್ನೇ ನೀವು ಮದುವೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಲಗ್ನಕ್ಕೆ ಶನಿಯ ದೇಶ ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ ಬಟ್ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ನಿಮ್ಮ ಮಹಾರಾಜ ಬಂದು ಆತ ಅನಾಥಾಶ್ರಮ ಓಕೆ ಅನಾಥ ಅಲ್ಲಿ ಅನಾಥಾಶ್ರಮದ ಎಲ್ಲ ಹಿರಿಯ ವ್ಯಕ್ತಿಗಳಿರ್ತಾರೆ ವೃದ್ಧ ವ್ಯಕ್ತಿಗಳಿರ್ತಾರೆ ಅವರ ಸೇವೆಯನ್ನು ಮಾಡಿ ನಿಮ್ಮ ಸ್ಯಾಲ್ರಿಯಲ್ಲಿ ಒಂದಷ್ಟು ಪರ್ಸೆಂಟೇಜನ್ನು ತೆಗೆದಿಟ್ಟು ಅವರಿಗೆ ಹೋಗಿ ಕೊಟ್ಟು ಬನ್ನಿ ಅಥವಾ ನೀವು ನಿಮ್ಮ ಜೊತೆ ಕೆಲಸದವರಿದ್ದಾರೆ ಅವರ ಯೋಗಕ್ಷೇಮ ನೋಡಿಕೊಳ್ಳಿ ಅವರ ಮನೆಯನ್ನು ಉದ್ಧಾರ ಮಾಡಲಿಕ್ಕೆ ಆಗುತ್ತಾ ನೋಡಿ ನಿಮ್ಮಿಂದ ಅಥವಾ ಲೇಬರ್ ವರ್ಗ ಇದೆ ಅವರನ್ನು ನೋಡಿಕೊಳ್ಳಿ ಏನೂ ಮಾಡೋಕ್ಕಾಗಲ್ಲ ಅಂದಾಗ ನಿಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಅಥವಾ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲಿ ಕಲೀಗ್ಸ್ ಯಾರಿದ್ದಾರೆ ಅವ್ರಿಗೆ ಟೀ ಕುಡಿಸಿ ಅಷ್ಟೇ ಓಕೆನಾ ಚಂದ ಮಾಡಿ ಹೊರಗೆ ಕರ್ಕೊಂಡೋಗಿ ವಾರಕ್ಕೆ ಒಂದೆರಡು ವಾರ ಟೀ ಆದರೂ ಕುಡಿಸ್ಬೇನೆ ಹಾಗಾದರೂ ಕೂಡ ಶನಿ ಮಹಾರಾಜನ ಒಂದು ನೆಗೆಟಿವ್ ಇಡೀ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ಷೇತ್ರ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಓಕೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನೀವೆಲ್ಲಿಂದ ಮಾತಾಡೋದಮ್ಮ ತಾಯಿ ಚೆನ್ನಗಮ್ಮನ ಜಿಲ್ಲೆ ಅಲ್ಲ ಮಂಗಳೂರು ಮಂಗಳೂರು ಅಂತ ಹೇಳಿ ಬಿಡಿ ಮ ಅದರಲ್ಲಿ ದಕ್ಷಿಣ ಕನ್ನಡ ಅಲ್ಲಿ ಆಷ್ಟು ಉದ್ದ ಯಾಕೆ ರೈಟ್ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಅಮ್ಮ ಮಾತಾಡಿಮ್ಮ ನೀವು ಅಲ್ಲಿ ಇಲ್ಲಿ ನೋಡಿಕೊಳ್ಳಬೇಡಿ ದಯವಿಟ್ಟು ದೈವಿಟ್ಟು ಓಕೆನಾ ಮಾತಾಡಿ ಮ ನಿಮ್ಮ ಮಗ ಎಷ್ಟು ದೊಡ್ಡವ ಹೇಳಿ ನಂಗೆ ಮನೆ ಸಾವಿರದ ಇದೆ ನಮ್ಮ ಪಾಲಿಗೆ ರೈಟಾ ಅವರು ಹಿಂದ್ಗಡೆ ಏನೋ ಕೇಳ್ತಾ ಇದ್ದಾರೆ ಏನೋ ಮಾತಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅಂತ ಪರಿಸ್ಥಿತಿ ರೈಟಾ ಓಕೆ ಸೊ ದಯವಿಟ್ಟು ಕಾನ್ಸಲ್ಟೇಷನ್ ಮಾಡಿ ಇಲ್ಲಿ ಕಾಲ್ ಮಾಡ್ಬೇಕಂದ್ರೆ ಆನ್ಲೈನಲ್ಲಿ ಇರ್ತೀನಿ ನಾನು ರೈಟಾ ನಿಮ್ಮ ಮನೆಯಲ್ಲಿ ಅಂತ ಅಥವಾ ನಾನು ಆಫೀಸಲ್ಲಿ ಅಂತ ಕೂತ್ಕೊಂಡಿರೋದಿಲ್ಲ ಓಕೆನಾ ಆನ್ಲೈನ್ ಕಾಲ್ ಮಾಡಬೇಕಾದ್ರೆ ಡೀಟೇಲ್ಸನ್ನು ಕರೆಕ್ಟಾಗಿ ರೆಡಿ ಮಾಡಿ ಸರಿಯಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಆಗೋದಿಲ್ಲ ಅಂದರೆ ಯಾರಿಗಾಗುತ್ತೋ ಅವ್ರ ಹತ್ರ ಕೊಡಿ ಇಲ್ಲಂದರೆ ಸುಮ್ಮನೆ ಬಿಡಿ ಓಕೆನಾ ನಾನು ಮಂಗಳೂರಲ್ಲಿ ಹೇಗೂ ಇರ್ತೇನೆ ಮಂಗಳೂರಲ್ಲಿ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ ರೈಟಾ ಓಕೆ ಗೊತ್ತಾಯ್ತೀಗ ಹಾಗಾದರೆ ಈ ಒಂದು ನಮ್ಮ ಸಿಂಹಲಗ್ನಕ್ಕೆ ಶನಿ ಮಹಾರಾಜನ ಒಂದು ದಶೆ ತುಂಬ ಚೆನ್ನಾಗಿ ವರ್ಕ್ ಆಗೋಲ್ಲ ಅದಕ್ಕೋಸ್ಕರ ಯಾರಿಗಾದರೂ ಕೂಡ ಯಾವಾಗ ಶನಿ ದಶೆ ನಡೀತದಲ್ಲೋ ಅದು ನಿಮಗೆ ಮೃತ್ಯು ಕಷ್ಟಗಳನ್ನು ಕೆಲವೊಂದು ಬಾರಿ ಕೊಡುತ್ತೆ ಆಯುಷ್ಯದಲ್ಲಿ ಕೂಡ ಪ್ರಾಬ್ಲಮನ್ನು ಕೊಡುತ್ತೆ ಸಡನ್ನಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ ಅದಕ್ಕೋಸ್ಕರ ಯಾವಾಗ ನೀವು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ವೃದ್ಧರ ಸೇವೆ ಅಥವಾ ನಿಮ್ಮ ಮನೆಯಲ್ಲಿ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅಜ್ಜ ಇದ್ದಾರೆ ಅಜ್ಜಿ ಇದ್ದಾರೆ ಸೊ ಅವರ ಸೇವೆಯನ್ನು ಮಾಡಿ ಅಂದರೆ ಆಗ ನೋಡಿ ಯಾವ ರೀತಿಯಾದ ಒಂದು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅಲ್ಲಿ ಶನಿ ಮಹಾರಾಜನ ಏನು ನೆಗೆಟಿವಿಟಿ ಬರಬೇಕು ಅದು ಬೈಪಾಸ್ ಆಗುತ್ತೆ ತಾನೆ ಯಾಕಂದ್ರೆ ಶನಿ ಮಹಾರಾಜ ಅಂದರೆ ವೃದ್ಧ ವ್ಯಕ್ತಿಗಳು ವಯಸ್ಸಾದ ವ್ಯಕ್ತಿಗಳು ರೈಟ್ ಬಗ್ಗಿ ನಡೆಯುವವರು ದಂಟೆ ಇಟ್ಕೊಂಡು ನಡೆಯುವವರು ಇದೆಲ್ಲವೂ ಕೂಡ ಶನಿ ಮಹಾರಾಜನಿಗೆ ಈಗ ಅವರೇ ಸಾಕ್ಷಾತ್ ಶನಿ ಮಹಾರಾಜ ನಿಮಗೋಸ್ಕರ ರೈಟ್ ಅವರೇ ನಿಮ್ಮ ಸಾಕ್ಷ ಶನಿ ಮಹಾರಾಜ ಈಗ ಅವರನ್ನೇ ಚೆನ್ನಾಗಿ ನೋಡ್ಕೊಂಡ್ರಿ ನೀವು ಅವರ ಸೇವೆ ಮಾಡಿದ್ರಿ ಅವ್ರಿಗೇನು ಏನು ಟ್ಯಾಬ್ಲೆಟ್ ಬೇಕು ಮದ್ದು ಬೇಕು ತೆಗೆದುಕೊಂಡು ಬಂದು ಕೊಟ್ಟು ಬಿಟ್ಟರೆ ನೀವು ಅವರು ಅವ್ರಿಗೆ ತಾಕತ್ತಿರುವಂಥ ಸ್ವಲ್ಪ ಟ್ಯಾಬ್ಲೆಟ್ ಯಾವುದಾದ್ರೂ ವಿಟಮಿನ್ ಅದು ಇದು ತೆಗೆದು ತೆಗೆದುಕೊಂಡು ಬಂದು ಕೊಟ್ಟು ಈಗ ಅವರ ಸೇವೆಯನ್ನು ಶನಿ ಮಹಾರಾಜ ಆದಲ್ಲ ಅಲ್ಲಿ ಶನಿ ಮಹಾರಾಜ ಇದ್ದಾನೆ ತಾನೆ ಅದೇ ತಾನೇ ನಿಮ್ಮ ಶನಿ ರೈಟ್ ಸೊ ಆತ ಆದಾಗ ಶನಿ ಮಹಾರಾಜ ಖುಷಿ ಆದಂತೆ ಈಗ ಅಲ್ಲಿ ಏನು ಸಮಸ್ಯೆ ಬರಬೇಕು ಬೈಪಾಸ್ ಮಾಡಿಬಿಡ್ತಾನೆ ಅಂತ ತೊಂದರೆಗಳು ನಾನು ಕ್ರಿಯೇಟ್ ಮಾಡಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಈಗ ಈಗ ಪ್ರಶ್ನೆ ಏನು ಬರುತ್ತೆ ಗೊತ್ತೋ ಏನಪ್ಪಾ ಅಪ್ಗಾದ್ರೆ ಅನಾಥಾಶ್ರಮ ನಡುವೆ ಇರೆಲ್ಲ ಅಂತ ಇದೆಲ್ಲ ಪ್ರಶ್ನೆ ನಿಮ್ಮಲ್ಲಿ ಬಂದಿರ್ತದೆ ಅದು ವಿಷಯ ಬೇರೆ ಯಾಕಂದರೆ ಕರ್ಮ ಅಂತ ಕೆಲಸ ಮಾಡ್ತಲ್ವಾ ಯಾಕಂದರೆ ಹಿಂದಿನ ಜನ್ಮ ಏನು ಮಾಡಿದರೆ ಈ ಜನ ಯಾರಿಗೆ ಗೊತ್ತು ಏನು ರೈಟ್ ಅದು ವಿಷಯ ಬೇರೆ ಬಟ್ ಈ ಮೂಮೆಂಟಲ್ಲಿ ಅದನ್ನು ಸರಿ ಇಟ್ಕೊಳ್ಬೇಕಾದ್ರೆ ಈ ಟೆಕ್ನಿಕ್ ಏನುಂಟು ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಯಾರು ಬೇಕಾದ್ರು ಮಾಡಿ ನೋಡ್ಬೋದು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಓಕೆ ನಿಮ್ಮ ಹೆಸರು ಹೇಳಿ ತಾಯಿ ಯಾರ್ ಬಗ್ಗೆ ತಿಳ್ಕೊಳ್ಬೇಕು ಹೇಳಿಮ್ಮ ಓಕೆ

ಓಕೆ ಶನಿ ದೇಶ ಆಲ್ರೆಡಿ ನಡೀತಾ ಉಂಟಲ್ಲ ಶನಿದೇಶ ನಡೆಯುವಾಗ ಈಗ ಇಷ್ಟೆಲ್ಲ ಪ್ರಿಡಿಕ್ಷನ್ ಮಾಡಿದೆ ನೋಡಿಮ್ಮ ಶನಿದೇಶ ನಡೀತಾ ಉಂಟು ಬರಬರ್ ನಿಮ್ದು ಧನುರ್ ಲಗ್ನ ಅಂತ ಬರ್ತಾ ಉಂಟಮ್ಮ ನಿಮ್ಮ ವೃಷ್ಟಿಕ ಲಗ್ನ ಜಾತಕ ಆಯ್ತಾ ಯಾಕಂದ್ರೆ ಧನುರ್ ಲಗ್ನ ಒಂದು ಡಿಗ್ರಿ ಕೂಡ ಹೋಗಿಲ್ಲ ವೃಷ್ಟಿಕ ಲಗ್ನದ ಎಲ್ಲಾ ಎಫೆಕ್ಟ್ ಅದರಲ್ಲಿ ಬರ್ತಾ ಉಂಟಮ್ಮ ಏನ್ ತಿಳ್ಕೊಳ್ಬೇಕು ಬಿಡಿ ಹ್ಮ್ ಏನ್ ತಿಳ್ಕೊಳ್ಬೇಕು ಏನ್ ತಿಳ್ಕೊಳ್ಬೇಕು ಹೇಳಿ ಅಥವಾ ಅಮ್ಮ ಕಟ್ಲಿಕ್ಕೆ ಸುಲಭದಲ್ಲಿ ತುಂಬಾ ಕಷ್ಟ ಕೊಡ್ತಾನಂತ ಉಂಟು ತಾಯಿ ಅರ್ಥ ಆಯ್ತಾ Ha. Ah, uh, yeno. You know. Hello. Ha. Uh. ಅದಕ್ಕೆ ಏನಮ್ಮ ನೀವು ಒಂದು ಒಂದು ತಾಯಿ ನಾನು ಏನು ಹೇಳ್ತಾ ಇದ್ದೀನಿ ಸ್ವಲ್ಪ ಆನ್ಸರ್ ಮಾಡಿ ಓಕೆನಾ ಮನೆ ಮಾಡಲಿಕ್ಕೆ ಈಗ ಬಿಡುವುದಿಲ್ಲ ದಯವಿಟ್ಟು ಮನೆ ಮಾಡೋ ವಿಚಾರದಲ್ಲಿ ಈಗ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ ನಿಮಗೆ ತೊಂದರೆ ಆಗುತ್ತೆ ನಿಮಗೆ ಹಣಕಾಸಿನ ವಿಚಾರ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮನೆ ಮಾಡುವಾಗ ಮೋಸ ಆಗುತ್ತೆ ನಿಮಗೆ ಯಾರಾದರೂ ಬಂದು ಚೆಂಡಿ ಇಟ್ಟು ಹೋಗ್ತಾರೆ ಇಲ್ಲಿ ಹಣಕಾಸಿನ ವಿಚಾರ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮನೆ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತೆ ಈಗಂತೂ ಬೇಡ ನಿಮಗೆ ಇನ್ನೂ ಮೂರು ವರ್ಷ ಹೋಗಬೇಕು ನಮಗೆ ನಲವತ್ತಾರು ರನ್ನಿಂಗ್ ಆಗ್ತಾ ಉಂಟು ನಲ್ವತ್ತೇಳು ನಲ್ವತ್ತೆಂಟು ಈ ಮೂರು ವರ್ಷ ಐವತ್ತು ಬರುತ್ತಲ್ವಾ ಐವತ್ತು ಬಂದಾಗ ಡೆಫಿನೆಟ್ ಆಗಿ ನಿಮಗೆ ಮನೆ ಆಗುತ್ತೆ ಮ್ಮ ಅಲ್ಲಿಯೇ ಮನೆ ಮಾಡುವೆ ಅದಕ್ಕಿಂತ ಮುಂಚೆ ಮನೆ ಮಾಡೋ ವಿಚಾರಕ್ಕೆ ಹೋಗಬೇಡಿಮ್ಮ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರ್ಧ ಜಾತಕ ತುಂಬ ಚೆನ್ನಾಗಿದೆ ಅಂದಾಗ ಅವರ ಮನೆ ಮನೆಯನ್ನು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತಾಯಿ ಇಲ್ಲಿ ಹೋದಾಗ ಪ್ರಾಬ್ಲಮ್ ಯಾಕಂದರೆ ನಿಮಗೆ ಆ ನಲ್ವತ್ತರಿಂದ ನಲವತ್ತೊಂಬತ್ತರ ಎ ಸೀರೀಸಲ್ಲಿ ರಾಹು ಎದ್ದು ಬಿಟ್ಟಿದ್ದಾನೆ ಜೊತೆಗೆ ಶನಿದೇಶ ನಡೀತಂಟು ಶನಿ ಮತ್ತು ರಾಹುನ ಮೇಲಾಟಂತೂ ಇದ್ದೇ ಇರ್ತದೆ ಶ ರಾಹು ಮೊದಲೇ ಕುಜನ್ ಜೊತೆ ಸೇರಿಕೊಂಡಿದ್ದಾನಮ್ಮ ಸೊ ಮನೆಗೆ ಸಂಬಂಧ ಪ್ರೊಸೀಡ್ ಆದಾಗ ಏನಾಗುತ್ತೆ ನಿಮಗೆ ಅಲ್ಲಿ ಯಾರು ಮನೆಯನ್ನು ಕಟ್ಟಿಕೊಡ್ತಾರೆ ಅಥವಾ ಯಾರ ಜೊತೆ ಸೇರಿಕೊಂಡು ಮನೆ ಮಾಡ್ತೀರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಪ್ಪ ಪ್ರಾಬ್ಲಮ್ ಆಗುತ್ತೆ ಅರ್ಥ ಆಯ್ತಾ ತಾಯಿ ಗೊತ್ತಾಯ್ತು ಯಾಕಂದ್ರೆ ಅದು ನೀವು ನೀವು ಅನುಭವಿಸಿರ್ಬೇಕು ಇಷ್ಟವರೆ ಕೂಡ ನೀವು ಪ್ರಯತ್ನ ಮಾಡಿ ಕೂಡ ಸೋತೋಗಿರ್ತೀರ ಅಷ್ಟೇ ಬೇರೆ ಅದೇ ನಾನು ಸೊ ಹೋಗುದು ಬೇಡ ಅಂತ ಹೇಳ್ತೇನೆ ಏನು ಸಿಗ್ಲಿಲ್ಲ ಬೆಟರ್ ಓಕೆ ಹೋಗುದು ಈಗಂತೂ ಬೇಕಾಗಿಲ್ಲ ಸುಮ್ಮನೆ ಇದ್ಬಿಡಿ ಬಾಡಿಗೆ ಮನೆಯಲ್ಲಿ ಇದ್ ಬಿಡಿ ಆ ಒಂದು ನಲ್ವತ್ತರ ಸೀರೀಸ್ ಎಂಡ್ ಆಗ್ಲಿ ಐವತ್ತು ಬರುತ್ತೆ ಐವತ್ತರ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ ಮನೆ ಮಾಡಿಯೇ ಮಾಡ್ತೀರಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೇದಾಗಲೀತಾಯಿ ರೈಟಾ ಎಸ್ ಅಮ್ಮ ಸುಮ್ಮನೆ ಮಾಡಿಕೊಂಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತೊಂದರೆ ಅನುಭವಿಸಬೇಕು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಓಕೆ ಸೊ ನಮ್ಮ ಸಿಂಹ ಲಗ್ನಕ್ಕೆ ಈಗ ಗೊತ್ತಾಯ್ತು ನಿಮಗೆ ಶನಿ ಮಹಾರಾಜನ ಒಂದು ಎಫೆಕ್ಟ್ ಏನಿರ್ತದೆ ಅಂತ ರೈಟ್ ಅದೇ ರೀತಿ ಸಿಂಹ ಸಿಂಹ ಲಗ್ನದವರಿಗೆ ಕುಜನ ದಶೆ ನಡೆದಾಗ ಕುಜ ಓಕೆ ಸಿಂಹಲಗ್ನಕ್ಕೆ ಕುಜ ಬಾಧಾಧಿಪತಿ ಬಾದಾಧಿಪತಿ ಸುಲಭ ಅಲ್ಲ ಬಟ್ ಕುಜ ದಶೆ ನಡೆದಾಗ ಆತ ಏನು ಮಾಡ್ತಾನೆ ನಿಮಗೆ ಒಂದು ಮನೆಯನ್ನು ದಯಪಾಲಿಸ್ತಾನೆ ರೈಟಾ ಕುಜ ದಶೆ ನಡೆದಾಗ ಯಾರಿಗೆ ನಮ್ಮ ಲಗ್ನದವರಿಗೆ ಕುಜ ದಶೆ ಸ್ಟಾರ್ಟ್ ಆಯಿತು ಖಂಡಿತ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ತುಂಬ ಚೆನ್ನಾಗಿರ್ತದೆ ಭಾಗ್ಯದ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ವಿದೇಶಕ್ಕೆ ಹೋಗ್ತೀರಾ ಅಥವಾ ನೀವೇನಾದರೂ ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಕಡೆ ಹೈಯರ್ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತ ಕೂಡ ನೀವು ಪ್ರೊಸೀಡ್ ಆಗ್ತೀರಾ ಒಟ್ಟಾರೆ ನಿಮಗೆ ಖುಜಾ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಪರವಾಗಿಲ್ಲ ಬಟ್ ಆತ ಬಾಧಾಧಿಪತಿ ಬಾಧೆ ಕೂಡ ಜೊತೆಗೇ ಕೊಡ್ತಾನೆ ಬಾಧೆ ಯಾವುದರಲ್ಲಿ ಕೊಡ್ಬೋದು ಅಥವಾ ಭೂಮಿ ವಿಚಾರದಲ್ಲಿ ಕೊಡ್ಬೋದು ಒಡ ಹುಟ್ಟಿದವರ ವಿಚಾರದಲ್ಲಿ ಕೊಡ್ಬೋದು ಬ್ಲಡ್ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂತೆ ಕೊಡ್ಬೋದು ಅಕ್ಕಪಕ್ಕದ ಮನೆಯವರ ಮುಖಾಂತರ ಕೊಡ್ಬೋದು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಕೊಡ್ಬೋದು ಒಟ್ಟಾರೆ ಬು ಕುಜನಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ನೀವೇನು ಮಾಡಬೇಕು ಕುಜ ದಶೆ ಸ್ಟಾರ್ಟ್ ಆಯಿತು ಮನೆ ಮಾಡಬೇಕು ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ತೊಗೊರು ಬೆಳ್ಳೆನ ತೆಗೆದುಕೊಂಡು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿಬಿಡಿ ಯಾರಿಗಾದರೂ ಕೊಟ್ಟುಬಿಡಿ ನೀವು ಓಕೆ ನಿಮ್ಮ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಏನು ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಸೊ ಇದನ್ನು ಖಂಡಿತ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ನಿಮ್ಮ ಜಾತಕದಲ್ಲಿ ಕುಜನ ಪೊಸಿಷನ್ ಏನುಂಟು ಕುಜ ಎಲ್ಲಿದ್ದಾನೆ ಅದು ಅದನ್ನೇ ನೋಡ್ಕೊಂಡು ನೀವು ಪ್ರೆಡಿಕ್ಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ರೈಟ್ ತಾನೆ ಅದನ್ನೇ ನೋಡ್ಕೊಂಡು ನಾವು ನೋಡಬೇಕಾಗಿದೆ ರೈಟ್ ನೋಡಿ ಈಗ ನಿಮ್ಗೆ ಒಂದು ವಿಷಯ ಹೇಳ್ತಾರೆ ಏನು ಗೊತ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ರನ್ನಿಂಗ್ ಆಗ್ತಾನೆ ಓಕೆ ಈ ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲೇ ನಾನು ನೋಡಿ ಈಗ ಕುಜ ಮತ್ತು ರಾಹುವಿನ ಸಂಯೋಗ ಉಂಟು ಜಾತಕ ಇದರಲ್ಲಿ ಗೋಚಾರದಲ್ಲಿ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ರನ್ನಿಂಗ್ ಆಗಬೇಕಾದ್ರೆ ಇದರಲ್ಲಿ ಎರಡು 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 ಚಂದ್ರನ ಅಂಕೆ ಟೋಟಲ್ ಮಾಡುವಾಗ ಶುಕ್ರನ ಅಂಕೆ ಆನಂತರ ಅದು ರಿಪೀಟ್ ರಿಪೀಟ್ ಬರ್ತಾ ಉಂಟು ನೀವು ಅದನ್ನು ಲೋಶೋಗ್ರಿಡ್ಡಲ್ಲಿ ಹಾಕಿ ನೋಡಿದಾಗ ಅದು ರಾಹುವಿನ ಅಂಕೆ ರೈಟ್ ತಾನೆ ರಾಹುಗೆ ಸಂಬಂಧ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಅದು ಆ್ಯಕ್ಟಿವೇಟ್ ಉಂಟು ಈಗ ಓಕೆ ಅದಕ್ಕೋಸ್ಕರ ಈ ವರ್ಷ ಎಂಡಾಗದ್ರ ಎಂಡ್ವರೆಗೂ ಕೂಡ ಈ ವರ್ಷ ಕೊನೆಯವರೆಗೂ ಕೂಡ ರಾಹುವಿನ ಒಂದು ಪೊಸಿಷನ್ ಏನುಂಟು ಅಥವಾ ರಾಹು ಏನಿದೆ ಆತ ಎದ್ದು ಬಿಟ್ಟಿರ್ತಾನೆ ಓಕೆನಾ ರಾಹು ಎದ್ದು ಬಿಟ್ಟಾಗ ಧಾರ್ಮಿಕತೆಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಆತ ಯಾವುದನ್ನು ಕೂಡ ಲೆಕ್ಕಕ್ಕೇನೆ ತರೋದಿಲ್ಲ ಆ ರೀತಿಯಾಗಿ ಆತ ಮುನ್ನುಗ್ಗಿಕೊಂಡು ಹೋಗ್ತಾನೆ ತುಂಬ ನೆಗೆಟಿವಿಟಿಯನ್ನು ಕೊಡ್ತಾನೆ ತುಂಬ ಜನರ ಮನಸ್ಸಲ್ಲಿ ಒಂಥರ ಭಯವನ್ನು ಹುಟ್ಟಿಸ್ತಾನೆ ಈಗ ನೋಡ್ತಾ ಇರ್ತೀರಲ್ಲ ಕಡಿಯುವುದು ಕಚ್ ಕೊಚ್ಚುವುದು ಕೊಲ್ಲು ಇದೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಲಿಕ್ಕೆ ಸಿಗುತ್ತೆ ಕೇಳಲಿಕ್ಕೆ ಸಿಗುತ್ತೆ ಆನಂತರ ಪ್ರಕೃತಿ ವಿಕೋಪಗಳು ವಿಶೇಷ ರೀತಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ನೋಡಿ ನಾನೊಂದು ಪ್ರಿಕಾಷನ್ ಹೇಳ್ತೇನೆ ಯಾರ ಜೊತೆ ಕೂಡ ಈ ಸಮಯದಲ್ಲಿ ವೈಮನಸ್ಸೆ ಬೆಳೆಸ್ಕೊಳ್ಬೇಡಿ ಇದು ಒಂದೇ ವಿಚಾರ ಎರಡನೇದಾಗಿ ಏನು ಮಾಡಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದ ವಿಚಾರದಲ್ಲಿ ದಯವಿಟ್ಟು ಮಾತಾಡಲಿಕ್ಕೆ ಹೋಗ್ಬೇಡಿ ರೈಟಾ ಸೊ ಇಲ್ಲಾಂದ್ರೆ ನಿಮಗೆ ಈ ವರ್ಷ ಎಂಡ್ವರೆ ಕೂಡ ಸಮಸ್ಯೆ ಆಗರವನ್ನೇ ಹೊತ್ತು ತರುವಂಥದ್ದು ತುಂಬಾ ಪ್ರಾಬ್ಲಮ್ ಆಗುತ್ತೆ ರಾಜಕೀಯದಲ್ಲಿ ಕೂಡ ವಿಪ್ಲವಗಳು ಆಗುವಂಥದ್ದು ಹೇಗೂ ಮಹಾರಾಷ್ಟ್ರದಲ್ಲಿ ಬಂದುಬಿಡ್ತಿಗ ಗೊತ್ತಾಯಿತು ನಿಮಗೆ ಪ್ರತಿಯೊಂದು ಕಡೆ ಕೂಡ ರಾಜಕೀಯ ವಿಪ್ಲವಗಳು ಬರುವಂಥದ್ದು ಆನಂತರ ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ ಆಗುವಂಥದ್ದು ಅಧಿಕಾರದಲ್ಲಿರೋರಿಗೆ ತೊಂದರೆ ಆಗುವಂಥದ್ದು ಯಾರೆಲ್ಲ ಫ್ರಾಡ್ ಮಾಡುವಂಥದ್ದು ಯಾರೆಲ್ಲ ಫ್ರಾಡ್ ಅವ್ರಿಗೆ ತೊಂದರೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈಗ ಜಸ್ಟ್ ಅದು ಸ್ಟಾರ್ಟ್ ಆಗಿದೆ ಇನ್ನೀಗ ಎಂಡ್ವರೆಗೆ ಉಂಟು ಈ ವರ್ಷ ಎಂಡ್ವರೆಗೆ ಉಂಟು ಆನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀ ಬರುತ್ತೆ ಆಗ ಬದಲಾವಣೆ ಆಗುತ್ತೆ ಆಗದ ವಿಷಯ ಬೇರೆ ಈಗಿನ ವಿಷಯ ಬೇರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಈಗ ನಾಗರ ಪಂಚಾಯಿ ಬರ್ತಾ ಉಂಟಲ್ಲ ಸೊ ನಾಗರ ಪಂಚಮಿ ಸಂಬಂಧಪಟ್ಟು ದಯವಿಟ್ಟು ಆ ಒಂದು ನಾಗದೇವರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಎಲ್ಲ ರೀತಿಯಲ್ಲಿ ಕೂಡ ಸೊ ಅಥವಾ ನಿಮ್ಮ ಮೂಲನಾಗಲಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಆ ನಾಗದೇವರಿಗೆ ಹಾಲಿನ ಅಭಿಷೇಕ ಅದನ್ನು ಮಾಡಿ ಅಲ್ವಾ ಒಟ್ಟಾರೆ ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನೀವು ಮದುವೆ ಆಗಿದ್ದರೆ ಗಂಡಾಗಿದ್ರೆ ಹೆಣ್ಣಿನ ಮನೆ ಕಡೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹೆಣ್ಣಾಗಿದ್ದರೆ ಗಂಡಿನ ಮನೆ ಕಡೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ಅವರು ಕೂಡ ತೊಂದರೆಯಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನೆಲ್ಲ ಸ್ವಲ್ಪ ಪ್ರಿಕಾಷನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರುತ್ತೆ ಟ್ರಾವೆಲಿಂಗ್ ಮಾಡುವಾಗ ಕೂಡ ಎಲ್ಲಿ ಟ್ರಾವೆಲಿಂಗ್ ಮಾಡ್ತೀರ ಅಲ್ಲಿ ಕೂಡ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಇಲ್ಲಿ ಗುಂಡಿ ಇರುತ್ತಲ್ಲ ಗುಂಡಿಯಲ್ಲಿ ಬೀಳುವಂಥ ಸಾಧ್ಯ ಗುಂಡಿಯಲ್ಲಿ ಬಿದ್ದು ಬಿಡ್ತೀರಂತ ರೈಟ್ ಟ್ರಾವೆಲಿಂಗ್ ಮಾಡ್ತಾ ಬೈಕ್ ತಗೊಂಡು ಗುಂಡಿಯಲ್ಲಿ ಹಾಕ್ಬಿಟ್ಟು ಅಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು ಅಥವಾ ಎಲ್ಲ ಗುಡ್ಡ ಬಿಡೋದು ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಇದೆಲ್ಲ ಸಮಸ್ಯೆಗಳ ಆಗರವನ್ನೇ ಹೊತ್ತು ತರುವಂಥ ಸಾಧ್ಯತೆಗಳು ಇಲ್ಲಿ ತೀರಾ ತೀರ ಜಾಸ್ತಿ ಇರೋದ್ರಿಂದ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಸೊ ಈಗ ತುಂಬ ವಿಚಾರ ಇದೆ ನಿಮ್ಮ ಮುಂದೆ ಇಡಲಿಕ್ಕೆ ತುಂಬ ವಿಷಯಗಳಿಗೆ ಉಂಟು ನಿಮ್ಮ ಜೊತೆ ಮಾತಾಡಲಿಕ್ಕೆ ಖಂಡಿತ ಮಾತಾಡ್ತೀನಿ ಬಟ್ ನಾನು ಹೇಳಿದೆ ಈ ಪ್ರಿಕಾಷನ್ ಇದೆಯಲ್ವ ಇವತ್ತಿನ ಎಪಿಸೋಡಲ್ಲಿ ಇಳಿದಂಥ ಪ್ರಿಕಾಷನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಒಂದು ನೆನಪಿಟ್ಟು ನಾವು ಇಲ್ಲಿ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಯಾರಿಗೂ ಉಪದ್ರ ಮಾಡೋಕ್ಕಲ್ಲ ಎಂಜಾಯ್ ಮಾಡಬೇಕಷ್ಟೇ ಲೈಫನ್ನು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅವರ ಜೊತೆ ಎಂಜಾಯ್ ಮಾಡಿ ಏನು ಅದನ್ನು ತನ್ನಿ ತಿನ್ನಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರೋ ಪರವಾಗಿಲ್ಲ ಅವನು ದಾರಿ ತೋರಿಸ್ತಾನೆ ಏನೂ ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿದೆ ಬಟ್ ಈ ಪ್ರಿಕಾಷನ್ ಇಟ್ಕೊಳ್ಳೇಬೇಕು ಇನ್ನಷ್ಟು ವಿಚಾರಗಳು ಇದರಲ್ಲಿ ಮಾತ್ರ ಇಲ್ಲಿಗೆ ಖಂಡಿತ ನಿಮ್ಮ ಮುಂದೆ ಇಡುವಂಥ ನಾನು ಮಾಡಿಯೇ ಮಾಡ್ತೇನೆ ನಾಳಿನ ದಿನ ನಿಮಗೆ ಮಂಗಳೂರಲ್ಲಿ ನಾನು ಅವೈಲೇಬಲ್ ಇದ್ದೇನೆ ಯಾರು ಬೇಕಾದರೂ ಬಂದು ಭೇಟಿ ಮಾಡೋದು ಈಗೇನು ಮಾಡೋಣ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ